सो अडमिट बोल सर इन टू मेंबर्स मैसेज बॉक्स ओपन छात्राः शुभसंध्या ನಿನ್ನೆ ಮಾಡಿದ ಪಾಠ ಓದಿದ್ರ ಪಾಠವನ್ನ ಒಂದ್ಸಲ ಓದಿ ಅಭ್ಯಾಸ ಮಾಡ್ಕೊಳ್ಬೇಕು ಓದಿದ್ರೆ ನಿನ್ನೆ ಪೃಥ್ವಿ ಕೇರಾಜ್ ಒಬ್ರೆ ಬಂದಿರೋದು ಇವತ್ತು ನೀನು ಉಳಿದವ್ರು ಬಂದಿಲ್ಲ ಆಲೋಚನೆ ಮೂರು ಜನ ಬಂದಿದ್ದಾರ प्रश्न केळिद्रे केळि सारी निन्ने पाठदल्लि कस्मिंश्चित् वृक्षे पुरा अहम् अवसम् अंत स्टार्ट आयितु कागे कथेयन्नु हेळ्ता इदे नानु यावुदो ओंदु मरदल्लि वास माड्ता इद्दे हिंदे अल्लि अदर केळगडे पुटरदल्लि कपिंजल अंतकंत ओंदु गुब्बच्चि वास माड्ता इत्तु नाविब्रु कूड बेळगे एद्द कूडले ಆಹಾರಕ್ಕೋಸ್ಕರ ತಿರುಗಾಡ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಧಾನ್ಯವನ್ನೆಲ್ಲ ತಿಂದು ವಾಪಸ್ ಸೂರ್ಯ ಅಸ್ತಮನ ವೇಲಾಯ ಸೂರ್ಯ ಅಸ್ತಮನ ಆಗಬೇಕು ಸನ್ಸೆಟ್ ಟೈಮಲ್ಲಿ ಕತ್ತಲೆ ಆಗಬೇಕಾದ್ರೆ ವಾಪಸ್ ಗೂಡಿಗೆ ಬಂದು ನಾವಿಬ್ರು ಕೂಡ ಕೂತ್ಕೊಂಡು ಅನೇಕ ಸುಭಾಷಿತ ಗೋಷ್ಠಿಯ ಬೇರೆ ಬೇರೆ ರೀತಿಯ ಸುಭಾಷಿತಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹಾಗೂ ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಪುರಾಣ ಚರಿತ ಕೀರ್ತನೆಯನ್ನ ದೇವರ್ಷಿಗಳ ಬ್ರಹ್ಮರ್ಷಿಗಳ ರಾಜರ್ಷಿಗಳ ಪುರಾಣದ ಚರಿತ್ರೆಗಳನ್ನೆಲ್ಲ ಕೇಳ್ತಾ ಪರ್ಯಗ ದೃಷ್ಟ ಅನೇಕ ಕೌತೂಹಲ ಪ್ರಕಥನೇನ ನಾವು ಬೆಳಗ್ಗೆ ಸುತ್ತಾಡ್ಲಿಕ್ಕೆ ಹೋದಾಗ ಅಲ್ಲಲ್ಲಿ ಕಂಡಂತಹ ಬೇರೆ ಬೇರೆ ವಿಶೇಷವಾದ ದೃಶ್ಯಗಳನ್ನ ಅದರ ಬಗ್ಗೆ ಕುತೂಹಲಜನಕವಾದಂತಹ ಕಥೆಗಳನ್ನು ಹೇಳ್ತಾ ಪರಮ ಸುಖಂ ಅನುಭವತೋ ಬಹಳ ಉತ್ತಮ ಸುಖವ ಅನುಭವಿಸ್ತಾ ನಾವಲ್ಲಿ ವಾಸ ಮಾಡ್ತಾ ಇದ್ವಿ. ಒಂದು ದಿವಸ ಕಪಿಂಜಲ ಆಹಾರಕ್ಕೋಸ್ಕರ ಹೋಗ್ಬೇಕಾದ್ರೆ ಬೇರೆ ಬೇರೆ ಗುಬ್ಬಚ್ಚಿಗಳಲ್ಲಿ ಹೋಗ್ತಾ ಒಂದು ಯಾವುದೋ ಒಂದು ಪಕ್ವಶಾಲಿ ಪ್ರಾಯ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಧಾನ್ಯ ಇರ್ತಕ್ಕಂತ ಒಂದು ಜಾಗಕ್ಕೆ ಹೋಯ್ತು. ಹೋದದ್ದು ಅವತ್ತು ಸಾಯಂಕಾಲ ಎಷ್ಟೊತ್ತಾದ್ರೂ ಕೂಡ ಬರಲೇ ಇಲ್ಲ. ಯಾವ ನಿಶಾ ಸಮಯೇಪಿ ನ ಆಯಾತಃ ತಾವದಹಂ ತದ್ ವಿಯೋಗ ದುಃಖಿತ ಅದರ ವಿಯೋಗ ಅದಿಲ್ವಲ್ಲ ಅನ್ನೋ ದುಃಖದಿಂದಾಗಿ ಉದ್ವೇಗ ಮನಃ ಉದ್ವೇಗದಿಂದ ಕಾಗೆ ಚಿಂತಿಸ್ತು ಅಹೋ ಕಪಿಂಜಲ ಕಿಮದ್ಯ ನ ಆಯಾತಃ ಕಪಿಂಜಲ ಇವತ್ತು ಯಾಕೆ ಇಷ್ಟೊತ್ತಾದ್ರೂ ಕೂಡ ಬಂದಿಲ್ಲ ಕೇನಾಪಿ ಪಾಶೇನ ಬದ್ಧ ಯಾರಾದರೂ ಹಾಕಿರ್ತಕ್ಕಂಥ ಬೆಲೆಯಲ್ಲಿ ಸಿಗಾಕೊಳ್ತಾ ಉತ ಅಹೋ ಸ್ವಿತ್ ಕೇನಾಪಿ ವ್ಯಾಪಾರಿತ ಅಥವಾ ಯಾರಾದರೂ ಅದನ್ನು ಸಾಯಿಸ್ಬಿಟ್ರ ಸರ್ವತಾ ಇದೆ ಕುಶಲಿ ಒಂದು ವೇಳೆ ಹೀಗೇನೂ ಆಗದೆ ಕುಶಲವಾಗಿತ್ತು ಅಂತಾಗಿದ್ರೆ ಅದು ನನ್ನ ಬಿಟ್ಟು ಇರ್ತಾ ಇರಲಿಲ್ಲ ತನ್ನ ಮಾಂ ವಿನ ನತಿಷ್ಠೇ ನನ್ನ ಬಿಟ್ಟು ಇರ್ತಾ ಇರಲಿಲ್ಲ. ಅದರಿಂದಾಗಿ ಇದು ಬದುಕಿದೆಯೋ ಇಲ್ಲೋ ಅವನ ದುಃಖದಿಂದ ದಿನವೂ ಕೂಡ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಬಹುನಿ ಅಹಾನಿ ವ್ಯತಿಕ್ರಾಂತಾನಿ ಬಹಳ ದಿನಗಳು ಕಳೆಯಿತು. ಒಂದು ದಿವಸ ಸಾಯಂಕಾಲದ ಹೊತ್ತಿನಲ್ಲಿ ಶೀಘ್ರಗ ಅಂತಕ್ಕಂಥ ಒಂದು ಮೊಲ ಸೊ ಬಂದು ಆ ಪುಟದಲ್ಲಿ ಸೇರ್ಕೊಳ್ತು. ಕಪಿಂಜನ ಬಗ್ಗೆ ನಿರಾಶೆ ಇತ್ತಾಗಿ ಈ ಕಾಗೆ ಅವನನ್ನ ತಡಿಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ದಿವಸ ಸ್ವಲ್ಪ ದಿವಸ ಆದ್ಮೇಲೆ ಕಪಿಂಜನ ಶಾಲಿ ಭಕ್ಷಣ ಧಾನ್ಯವನ್ನೆಲ್ಲ ತಿಂದಿದ್ರಿಂದಾಗಿ ಬಹಳ ದಪ್ಪವಾಗಿ ಪೀವರ ತನು ಸ್ವಮಾಶ್ರಯಂ ಸ್ಮೃತ್ವ ತನ್ನ ಆ ಮನೆ ನೆನೆಸ್ಕೊಂಡು ಮತ್ತೆ ಅಲ್ಲಿಗೆ ವಾಪಸ್ ಬಂತು. ಅವಾಗ ಅದನ್ನ ನೋಡಿ ನಾನು ಅನ್ಕೊಂಡೆ ಯಾವತ್ತೂ ಕೂಡ ನೋಡಿ ಎಷ್ಟು ದಪ್ಪ ಆಗಿದೆ ಅದು ಸುಖವಾಗಿತ್ತು ಅಂತ ಅರ್ಥ. ಆ ಸುಖ ಇಲ್ಲಿಲ್ಲ ಸುಖ ಅಲ್ಲೆಲ್ಲಿತ್ತು ಅಂದ್ರೆ ಅದು ಹೇಗಿತ್ತು ಅಂದ್ರೆ ತನ್ನವ್ರ ಜೊತೆಗಿತ್ತಲ್ಲ ಅದೇ ನಿಜವಾದ ಸುಖ. ಅದನ್ನೇ ಹೇಳ್ತಾ ಸುಭಾಷಿತದಲ್ಲಿ ನಟಾದ್ರೂ ಜಾಯತೆ ಸೌಖ್ಯಮಿ ಸ್ವರ್ಗೇ ಶರೀರಿಣ ದಾರಿದ್ರ್ಯೇಪಿ ಯಾತ್ರಿಕ ಸ್ಯಾತ್ ಸ್ವದೇಶೇ ಸ್ವಪುರೇ ಗೃಹೇ ಸ್ವದೇಶೇ ಸ್ವಪುರೇ ಗೃಹೇ ತನ್ನ ದೇಶದಲ್ಲಿ ತನ್ನವರದಲ್ಲಿ ತನ್ನ ನೆಲದಲ್ಲಿ ಮನೆಯಲ್ಲಿ ಇರುವಾರೆ ಇರುವಂತ ಸುಖ ಅಲ್ಲಿ ಬಡತನ ಇದ್ರೂ ಕೂಡ ಒಂದು ಸುಖ ಇದೆ ಆ ಸುಖ ಸ್ವರ್ಗೇಪಿ ನಾ ಸ್ಯಾತ್
ಸ್ವರ್ಗದಲ್ಲೂ ಕೂಡ ಸಿಗೋದಿಲ್ಲ, ಅಂತಹ ಸುಖ ತಂದವರ್ಸ್ಮೇಲೆ ಸಿಗತ್ತೆ. ಆದ್ರೆ ಇಷ್ಟು ದಿವಸ ಇಲ್ಲೂ ಕೂಡ ಒಳ್ಳೆ ದಾರಿ ತಿಂತಾ ಇತ್ತು, ಆದ್ರೆ ಈಗ ತನ್ನವರ್ಸ್ದಲ್ಲಿ ಇದೆಯಲ್ಲ, ಆದ್ರಿಂದಾಗಿ ಇದಿಷ್ಟು ದಪ್ಪ ಆಗಿದೆ, ಸುಖ ಸುಖವಾಗಿದೆ, ಅದಕ್ಕಾಗಿ ಇಷ್ಟು ದಪ್ಪ ಆಗಿದೆ ಯೋಚನೆ ಮಾಡ್ತಾ ಇತ್ತು. ಅಷ್ಟರಲ್ಲಾಗ್ಲೇ ಪಟ್ರೊಳ ಪ್ರವೇಶ ಮಾಡ್ತು, ಅಲ್ಲಿದ್ದಂಥ ಮೊಲವನ್ನು ನೋಡಿ ಮಾತಾಡಿಸಿ, ಮತ್ತು ಬಹುಶಃ ನತ್ವಯ ಸುಂದರಂ ಕೃತಂ, ನಿನ್ನ ಈ ನಡವಳಿಕೆ ಸರಿಯಲ್ಲ, ಯತ್ ಮಮ ಅವಸ್ಥಾನೇ ಪ್ರವಿಷ್ಟೋಸಿ, ನೀನು ನನ್ನ ಒಂದು ಆಶ್ರಯ ಸ್ಥಾನದಲ್ಲಿ ನನ್ನ ಒಂದು ಜಾಗದಲ್ಲಿ ನೀನು ಪ್ರವೇಶ ಮಾಡಿದ್ದೀಯ, ತತ್ ಶೀಘ್ರ ನಿಷ್ಕ್ರಮಿತಾಂ, ಕೂಡ ಹೊರಡ ಹೊರಡು ಅಂತ ಜೋರಾಗಿ ಜೋರು ಮಾಡಿಯೇ ಹೇಳಿತು. ಅದಕ್ಕೆ ಮೊಲ ಹೇಳುತ್ತೆ, ನತವೇ ನಮ್ಮ ಗೃಹಂ ಕಿತ್ತು ಮಮೈವ, ನಿನ್ನ ಮನೆ ಅಲ್ಲ ನಂದೇ ಮನೆ, ನಾನು ಬಹಳ ವಿಶ್ವಾಸ ಮಾಡ್ತಾ ಇದ್ದೀನಿ ಇಲ್ಲಿ, ಅಂದ್ರೆ ನಂದೇ ಮನೆ ಇದು, ಯಾಕೆ ಇಷ್ಟ ಜೋರಾಗಿ ಸುಳ್ಳು ಸುಳ್ಳಾಗಿ ಇಷ್ಟ ಜೋರಾಗಿ ಮಾತಾಡ್ತಾ ಇದೀಯಾ, ತತ್ ಕಿಂ ಮಿಥ್ಯಾ ಪುರುಷಾಣಿ ಜಲ್ಪಸಿ ಅಂತ ಕೇಳಿದ. ತಸ್ಮಾತ್ ತನ್ ಮಮೈದ ಗೃಹಂ ನತ್ವಯ ನತವ, ಇದು ನಂದೇ ಮನೆ ನಿಂದಲ್ಲ ಅಂತ ಹೀಗೆ ವಾದೈವ ಅಂತ ಬೆಳೀತು. ಅಲ್ಲಿ ಮಧ್ಯೆ ಒಂದು ಸ್ವಲ್ಪ ಬೇರೆ ಶ್ಲೋಕಗಳಿದೆ, ಇದು ಯಾ ನನಗೆ ಸೇರ್ಬೇಕು ಅಂತ ಇನ್ನೊಂದು ನ್ಯಾಯ ಹೇಳುತ್ತೆ, ಆ ಮೊಲ ನನಗೆ ಸೇರ್ಬೇಕು ಅಂತ ಅದೊಂದು ನ್ಯಾಯ ಹೇಳುತ್ತೆ, ಇಲ್ಲ ಇಲ್ಲ ಆ ನ್ಯಾಯ ಸರಿ ಇಲ್ಲ ಈ ನ್ಯಾಯ ಸರಿ ಅಂತ ಇದು ಹೇಳುತ್ತೆ. ಹೀಗಿಬ್ರು ಕೂಡ ಪರಸ್ಪರ ಮಾತಾಡ್ತಾರೆ ಅಂತ ಇದೆ. ಅದಾದ್ಮೇಲೆ ಕೊನೆಗೆ ಕಪಿಂಜಲ ಒಂದ್ಸಲ ಹೇಳುತ್ತೆ, ಕಪಿಂಜಲ ಆಹ, ಇಲ್ಲಿವರೆಗೆ ನಿನ್ನೆ ಪಾಠ ಆಗಿತ್ತು, ಮುಂದಿನ ಇವತ್ತಿನ ಪಾಠ ನೋಡೋಣ. ಕಪಿಂಜಲ ಆಹ ಭೋಹೋ ಯದಿ ಸ್ಮೃತಿಂ ಪ್ರಮಾಣೀಕರೋಷಿ ತತ್ ಆಗಚ್ಛ ಮಯಾ ಸಹ ಏನ ಸ್ಮೃತಿ ಪಾಠಕಂ ಪೃಚ್ಛಾವಹ ಸ ಯಸ್ಯ ದದಾತಿ ಸ ಗೃಹಣಾತು. ಅದಕ್ಕೆ ಕಪಿಂಜಲ ಹೇಳ್ತಾರೆ, ನಿನಗೆ ಅಷ್ಟೊಂದು ಸ್ಮೃತಿ ಬಗ್ಗೆ ಗೊತ್ತಿದೆ ಅಂತಾದ್ರೆ ಯಾರು ಇನ್ನೂ ಚೆನ್ನಾಗಿ ಸ್ಮೃತಿಯನ್ನು ತಿಳ್ಕೊಂಡ್ರು, ಸ್ಮೃತಿ ಅಂತಂದ್ರೆ ಧರ್ಮಶಾಸ್ತ್ರ ಗ್ರಂಥಗಳು ಅಂತ ಅರ್ಥ, ಯಾವುದು ಹೇಗಿರಬೇಕು ಯಾರಿಗೇನು ಸೇರುತ್ತೆ ಅಂತ ಒಂದಷ್ಟು ಈಗಿನ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಂವಿಧಾನ ಅಂತ ಏನಿದೆ, ಆಗಿನ ಕಾಲದಲ್ಲಿ ಋಷಿಗಳು ಬರೀತಾ ಇದ್ರು ಅದನ್ನ, ಅದನ್ನ ಸ್ಮೃತಿ ಗ್ರಂಥಗಳು ಅಂತ ಕರೀತಾ ಇದ್ರು. ಆ ಸ್ಮೃತಿಗಳನ್ನು ಯಾರು ಚೆನ್ನಾಗಿ ಓದ್ಕೊಂಡಿದ್ದಾರೆ, ಯಾರು ಅದ್ರ ಬಗ್ಗೆ ಹೇಳ್ತಾರೆ ಅಂತವ್ರ ಹತ್ರ ಹೋಗಿ ಕೇಳೋಣ, ಅವ್ರು ಯಾರಿಗೆ ಈ ಮನೆ ಸೇರ್ಬೇಕು ಅಂತ ಹೇಳ್ತಾರೋ ಅವ್ರಿಗೆ ಈ ಮನೆ ಸೇರ್ಲಿ ಅಂತ ಹೇಳ್ತಾ ಇದ್ದಾರೆ. ಓಹೋ ಯದಿ ಸ್ಮೃತಿ ಪ್ರಮಾಣೀಕರೋಷಿ, ನೀನು ಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ತೀಯ ಅಂತ ಆದ್ರೆ ಆಗಚ್ಚ ಮಯಾ ಸಹ, ಹಾಗಾದ್ರೆ ಜೊತೆ ಬಾ ಹೋಗೋಣ ಇಬ್ರು ಕೂಡ. ಏನ ಸ್ಮೃತಿ ಪಾಠಕಂ ಪೃಚ್ಛಾವಹ, ಯಾರು ಸ್ಮೃತಿಯನ್ನು ಚೆನ್ನಾಗಿ ಓದ್ಕೊಂಡಿರ್ತಾರೆ ಹೇಳ್ತಾರೆ ನ್ಯಾಯವನ್ನು ಹೇಳ್ತಾರೆ ಅಂತವ್ರ ಹೋಗಿ ನಾವು ಕೇಳೋಣ. ಸಹ ಎಸ್ಸೆ ದಾತಿ ಸಗಣ್ಣಾತು, ಅವ್ರು ನಮ್ಮಿಬ್ಬರಲ್ಲಿ ಯಾರಿಗೆ ಮನೆ ಸೇರ್ಬೇಕು ಅಂತ ತೀರ್ಮಾನ ಕೊಡ್ತಾನೋ ಅವನಿಗೆ ಈ ಮನೆ ಸೇರ್ಲಿ, ನಾವಿಬ್ರು ಹೋಗೋಣ ಅಂತ ಕೇಳ್ತು. ಅದಕ್ಕೆ ಅದು ಗೊತ್ತಾಯ್ತು, ನಡಿ ಹೋಗೋಣ, ಯಾರ ಬಗ್ಗೆ ಕೇಳೋಣ ಅದು ಗೊತ್ತಿದೆ ಸ್ಮೃತಿ, ಕೇಳ ನಡಿ ಅಂತ ಹೊರಡ್ತದ್ರು ಕೂಡ. ಇಬ್ಬರು ಕಾನ್ಫಿಡೆಂಟ್ ಅದೇ ಸ್ಮೃತಿ ಪ್ರಕಾರ ನನಗೆ ಸಿಗುತ್ತೆ ಮನೆ ಅಂತ ಇಬ್ರು ಒಂದು ವಿಶ್ವಾಸ ಇದೆ, ಅದಕ್ಕೋಸ್ಕರ ಹೊರಟ್ರು ಇಬ್ರು ಕೂಡ. ಹೀಗೆ ಅವರಿಬ್ರು ಹೊರಡ್ತಾ ಇದ್ದಾಗೇನೆ ಕಾಗೆ ಇದ್ದೆಲ್ಲ ನೋಡ್ತಾ ಇತ್ತು, ಅದು ಯೋಚನೆ ಮಾಡ್ತು, ಅಲ್ಲ ಈಗ ಏನ್ ನ್ಯಾಯ ಸಿಗುತ್ತೆ, ಇವನ್ ಹೇಳ್ತಿರೋ ಪಾಯಿಂಟ್ಸು ಕರೆಕ್ಟ್ ಇದೆ, ಇವನ್ ಹೇಳ್ತಿರೋ ಪಾಯಿಂಟ್ಸು ಕರೆಕ್ಟ್ ಆಗಿದೆ, ಈ ಇಬ್ರಲ್ಲಿ ಯಾರೇ ಸಿಗುತ್ತೆ, ಏನ್ ನ್ಯಾಯ ತೀರ್ಮಾನ ಮಾಡ್ತಾರೆ, ನಾವು ನೋಡ್ಬೇಕು ಇದನ್ನ ಅಂತ ಕ್ಯೂರಿಯಾಸಿಟಿಯಿಂದ ನಾನು ಅವ್ರನ್ನ ಹಿಂಬಾಲಿಸ್ಕೊಂಡು ಹೊರಟೆ ಅಂತ ಕಾಗೆ ಹೇಳ್ತಾ ಇದೆ. ತಥಾ ಅನುಷ್ಠಿತೆ ಮಯಾಪಿ ಚಿಂತಿತಂ, ಅವರಿಬ್ರು ಕೂಡ ಹಾಗೆ ನಡ್ಕೊಂಡು ಆಯ್ತು ಅಂತ ಒಪ್ಕೊಂಡು ಹೋಗ್ತಾ ಇದ್ದಾಗೇನೆ ನಾನು ಅವ್ರು ಯೋಚನೆ ಮಾಡಿದೆ, ಕಿಮತ್ರ ಭವಿಷ್ಯತಿ, ಅದೇ ಮುಂದೆ ಕಿಂ ಅತ್ರ ಕಿಮತ್ರ ಅಂತ ಇದೆ, ಕಿಂ ಅತ್ರ ಭವಿಷ್ಯತಿ ಮಯಾ ದ್ರಷ್ಟವ್ಯೋ ಅಯಂ ನ್ಯಾಯ, ಅಯಂ ನ್ಯಾಯ ಇಲ್ಲಿವರೆಗೆ ಏನ್ ನ್ಯಾಯ ಸಿಗುತ್ತೆ ಅಂತ ಹೇಳಿ ಮಯಾ ದ್ರಷ್ಟವ್ಯ ನಾನು ನೋಡ್ಬೇಕು ಅಂತ ಅನ್ಕೊಂಡು ಕಾಗೆ ಕೂಡ ಅವರಿಂದ ಹೊರಡುದು. ತತಃ ಕೌತುಕ ಅಹಮಿ ತೌ ಅನುಪ್ರಸ್ಥಿತ, ಕೌತುಕ ಕುತೂಹಲದಿಂದ ನಾನು ಕೂಡ ಅವ್ರನ್ನ ಅನುಸರಿಸಿ ಹೋದೆ. ಅತ್ರಾಂತರೇ ತೀಕ್ಷ್ಣತಮಶ್ರೋ ನಾಮ ಅರಣ್ಯ ಮಾರ್ಜಾರಃ, ಇಷ್ಟರ ಮಧ್ಯದಲ್ಲಿ ಇವರಿಬ್ಬರ ಈ ಗಲಾಟೆಯನ್ನ ಒಂದು ಅರಣ್ಯ ಮಾರ್ಜಾಲ, ಮಾರ್ಜಾಲ ಅಂದ್ರೆ ಬೆಕ್ಕು ಅಂತ ಹೇಳ್ತಾರೆ, ಅರಣ್ಯ ಮಾರ್ಜಾಲ ಅಂದ್ರೆ ಕಾಡು ಬೆಕ್ಕು ಅಂದು ಇದ್ರು ಗಮನಿಸ್ತಾ ಇತ್ತು. ಅದರ ಹೆಸರು ತೀಕ್ಷ್ಣ ದಂಷ್ಟ್ರ ಅಂತ ಅದ್ರ ಹೆಸರು, ಅದು ಕೂಡಲೇ ಅದು ಅಲ್ಲೇ ಓಡಿ ಹೋಗಿ ಅಲ್ಲೇ ನದಿಯ ಮುಂದೆ ಸಿಗ್ತಕ್ಕಂತ ಒಂದು ನದಿಯ ದಡದಲ್ಲಿ ದರ್ಬೆಗಳನ್ನೆಲ್ಲ ಹಾಸ್ಕೊಂಡು ಒಂದ್ ಕಣ್ಣನ್ನು ಮುಚ್ಚಿ ಒಂದ್ ಕಣ್ಣು ತೆಕ್ಕೊಂಡು ಸೂರ್ಯನ ಕಡೆ ನೋಡ್ತಾ ಕೈಗಳನ್ನ ಮೇಲಕ್ಕೆತ್ತಿ ಏನೋ ಒಂದಷ್ಟು ಧರ್ಮೋಪದೇಶಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿತು. ನೋಡಿ ವಾಕ್ಯವನ್ನ, ಅತ್ರ ಅಂದರೆ ತೀಕ್ಷ್ಣ ದಂಷ್ಟ್ರೋ ನಾಮ, ತೀಕ್ಷ್ಣ ದಂಷ್ಟ್ರ, ಯಾವಾಗಲೂ ನಮಗೆ ಈ ಪಾಠಗಳಲ್ಲಿ ಕ್ವಶನ್ ಬರುತ್ತೆ, ಸಮ್ಮರಿ ಬರೀರಿ ಅಂದ್ರೆ ಒಟ್ಟು ಇಡೀ ಕತೆ ಬರೀರಿ ಅಂತ ಪ್ರಶ್ನೆ ಕೇಳಿದ್ರೆ 5 marks ಸಿಗುತ್ತೆ. ಬರಿಬೇಕಾದ್ರೆ ಹೆಚ್ಚಾಗಿ ಈ ತರ ಆ ಹೆಸರುಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೆಸರು ಬರಿಬೇಕಾಗತ್ತೆ, ಸುಮ್ಮನೆ ಕಾಡಬೇಕು ಅಂತ ಅಷ್ಟೇ ಬರ್ಕೊಂಡು ಹೋಗಲ್ಲ. ತೀಕ್ಷ್ಣ ದಂಷ್ಟ್ರ ಅನ್ನೋ ಹೆಸರನ್ನು ಕಾಡಬೇಕು, ಶೀಘ್ರಗ ಅನ್ನೋ ಹೆಸರಿನ ಮೊಲ, ಒಂದ್ಸಲ ಬರೆದು ಸಾಕು ಆಮೇಲೆ ಮೊಲ ಅಂತ ಬರ್ಕೊಂಡು ಹೋಗ್ಬಿಡ್ಬೋದು,
ಕಪಿಂಜಲ ಅನ್ನುತ್ತಾ ಗುಬ್ಬಚ್ಚಿ ಅಂತ ಅವನ ಹೆಸರು ನಾವು ಜ್ಞಾಪಕ ಇರ್ಬೇಕಾಗತ್ತೆ. ಅದನ್ನ ನೋಡ್ಕೊಳ್ಳಿ. ಅತ್ರಾಂತ ತೀಕ್ಷ್ಣ ದಂಷ್ಟ್ರೋ, ದಂಷ್ಟ್ರ ಅಂದ್ರೆ ದವಳೆ ಹಲ್ಲು ಅಥವಾ ಹುಲ್ಲು ಹಲ್ಲುಗಳು ಅಂತ ಅರ್ಥ. ತೀಕ್ಷ್ಣ ಚೂಪಾದ ಅಂತಲ್ಲ, ಚೂಪಾದ ಹಲ್ಲುಗಳು ಇತ್ತು ಅಂದ್ರೆ ಅದೇ ತೀಕ್ಷ್ಣ ದಂಷ್ಟ್ರ ಅಂತ ಹೆಸರಿದೆ. ತೀಕ್ಷ್ಣ ದಂಷ್ಟ್ರೋ ನಾಮ ಅರಣ್ಯ ಮಾರ್ಜಾಲ ಕಾಡು ಬೆಕ್ಕು ತಯೋರ್ ವಿವಾದಂ ಶುತ್ವಾನ್. ಮಾರ್ಜಾರಸ್ ತಯೋರ್ ವಿವಾದ ಮತ್ತು ಒಟ್ಟಿಗೆ ಇದೆ, ಮಾರ್ಜಾರಹ ಸ್ಟಾಪ್ ಮಾಡ್ಕೊಳ್ಬೇಕು. ತಯೋ ವಿವಾದಂ ಶುತ್ವ ಮಾರ್ಗಾಸನ್ನಂ ನದೀತಟಂ ಆಸಾಧ್ಯ ಕೃತ ಕುಶ ಉಪಗ್ರಹೋ ನಿಮೀಲಿತ ಏಕನಯನ. ನಿಮೀಲಿತೈಕನಯನ ಅಂತ ಇದೆ, ನಿಮೀಲಿತ ಏಕನಯನ. ಊರ್ಧ್ವಬಾಹು ಅರ್ಧಪಾದ ಸ್ಪೃಷ್ಟ ಭೂಮಿ ಶ್ರೀ ಸೂರ್ಯಾಭಿಮುಖ ಇಮಾಂ ಧರ್ಮೋಪದೇಶನಾಂ ಅಕರೋತ್. ಮಾರ್ಗಾಸನ್ನಂ ನದೀತಟಂ ಆಸಾಧ್ಯ ಕೃತ ಕುಶೋಪಗ್ರಹೋ ನಿಮೀಲಿತ ಏಕನಯನ ಊರ್ಧ್ವಬಾಹು ಅರ್ಧಪಾದ ಸ್ಪೃಷ್ಟ ಭೂಮಿ ಶ್ರೀ ಸೂರ್ಯಾಭಿಮುಖ ಇಮಾಂ ಧರ್ಮೋಪದೇಶನಾಂ ಅಕರೋತ್. ಅಹೋ ಅಸಾರೋಯಂ ಸಂಸಾರ. ನೋಡಿ, ಮಾರ್ಗಾಸನ್ನಂ ನದೀತಟಂ ಆಸಾಧ್ಯ. ಮಾರ್ಗ ಆಸನ್ನಂ, ಮಾರ್ಗ ಅಂದ್ರೆ ದಾರಿ, ಆಸನ್ನ ಅಂದ್ರೆ ಹತ್ತಿರದಲ್ಲೇ ಇರುವ, ಅದೇ ಆ ಎಲ್ಲಿ ಇವ್ರು ನಡ್ಕೊಂಡು ಹೋಗ್ತಾ ಇದೆ ಆ ದಾರಿಯಲ್ಲೇ ಮುಂದೆ ಹತ್ತಿರದಲ್ಲಿ ಸಿಗ್ತಕ್ಕಂತಹ ಒಂದು ನದಿಯ ದಡದಲ್ಲಿ. ಮಾರ್ಗಾಸನ್ನಂ ನದಿ ತಟಂ, ನದಿ ತಟ ಅಂದ್ರೆ ದಡ ಅಂತ ಇರುತ್ತೆ, ದಡವನ್ನ ಆಸಾಧ್ಯ ಅಲ್ಲಿಗೆ ಹೋಗಿ. ಕೃತ ಕುಶೋಪಗ್ರಹೋ, ಕುಶ ಅಂತಂದ್ರೆ ದರ್ಭೆ ಅಂತ ಒಂದು ಹುಲ್ಲು, ಉದ್ದವ ಬೆಳೀತಕ್ಕಂತ ಒಂದು ಹುಲ್ಲು, ಅವರ ಪವಿತ್ರ ಅಂತ ಪರಿಗಣಿಸ್ತಾರೆ, ಬಹಳ ಶುದ್ಧ ಅಂತ ಹೇಳಿ ಎಲ್ಲ ರೀತಿಯ ಪೂಜೆ ಗೀಜೆ ಹೋಗ್ತಾರೆ ಬಳಸ್ತಾರೆ ಅದನ್ನ. ಅಂತಹ ದರ್ಬೆಯನ್ನ ಹಾಸಿಕೊಂಡು, ಅದು ಶುದ್ಧ ಅಂತ ಅದ್ರ ಮೇಲೆ ನಿಂತ್ಕೊಳ್ಳುತ್ತೆ, ದರ್ಬೆಯನ್ನು ಹಾಸಿಕೊಂಡು. ಕೃತ ಕುಶೋಪಗ್ರಹೋ ನಿಮೀಲಿತ ಏಕನಯನ, ನಿಮೀಲಿತ ಅಂದ್ರೆ ಒಂದು ಕಣ್ಣು ತೆರೆದು ಒಂದು ಕಣ್ಣು ಮುಚ್ಕೊಂಡು ಅಂತ ಅರ್ಥ. ಯಾಕೆಂದ್ರೆ ಒಂದು ಕಣ್ಣು ಮುಚ್ಕೊಂಡಿದೆ, ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಒಂದು ಕಣ್ಣು ತೆಕ್ಕೊಂಡಿದೆ. ಎಲ್ಲಿ ಇವರು ಮುಂದೆ ಮುಂದಕ್ಕೆ ಹೋಗ್ಬಿಟ್ರೆ ನೋಡಿದ್ರೆ ಅದಕ್ಕೆ ಅವ್ರ ಹತ್ರ ಬಂದಾಗ ಮಾತು ಶುರು ಮಾಡ್ಬೇಕು, ಅದಕ್ಕೋಸ್ಕರ ಒಂದ್ ಕಣ್ಣು ತೆಕ್ಕೊಂಡು ನೋಡ್ತಾ ಇದೆ. ನಿಮೀಲಿತ ಏಕನಯನ ಊರ್ಧ್ವ ಬಾಹು, ಕೈಗಳನ್ನ ಮೇಲಕ್ಕೆತ್ತಿ, ಕಾಲುಗಳು ಅಷ್ಟೇ ಫುಲ್ ಪಾದ ಪೂರ್ತಿ ಕೈಯಿಟ್ಟಿಲ್ಲ, ಅರ್ಧಪಾದ ಸ್ಪೃಷ್ಟ ಭೂಮಿ, ಅರ್ಧಪಾದ ಮಾತ್ರ ಭೂಮಿಯಲ್ಲಿ ಮುಟ್ಟಿದೆ, ಇನ್ನರ್ಧ ಮೇಲಕ್ಕೆ ಎತ್ಕೊಂಡಿದೆ. ಹೀಗೆ ನಿಂತ್ಕೊಂಡು ಶ್ರೀ ಸೂರ್ಯಾಭಿಮುಖ, ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡು ಬಂದು ಅಷ್ಟದೇವರೆಗೂ ಹತ್ರ ಬಂದ್ರು ನೋಡಿ. ಧರ್ಮೋಪದೇಶ ನಾಮಕರು ಈ ರೀತಿಯಾಗಿ ಧರ್ಮೋಪದೇಶ ಮಾಡಿ ಶುರು ಮಾಡಿದ್ರು. ಅಹೋ ಅಸಾರೋಯಂ ಸಂಸಾರ, ಅಹೋ ಅಸಾರೋಯಂ ಸಂಸಾರ. ಸಂಸಾರ ಅಂತಂದ್ರೆ ಮದುವೆ ಆದ ನಂತರ ಜೀವನ ಅಂತ ಅಷ್ಟೇ ಅರ್ಥ ಅಲ್ಲ, ಸಂಸಾರ ಅಂದ್ರೆ ಜೀವನ ಅಂತ ಅರ್ಥ. ಇಡೀ ಒಂದು ನಾವು ಯಾವೆಲ್ಲರೂ ಇರ್ತಾರೆ ಜೀವನ, ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಈ ಜೀವನವನ್ನೇ ಸಂಸಾರ ಅಂತ ಕರೀತಾರೆ. ಯಾಕಂದ್ರೆ ಇದರಲ್ಲಿ ಸುಖವೂ ಇದೆ, ದುಃಖ ಇದೆ, ಎಲ್ಲವೂ ಇದೆ. ಮುಂದೇನಾಗುತ್ತೆ ನಮ್ಗೆ ಗೊತ್ತಿಲ್ಲ, ನಾವು ಸುಖವಾಗಿರ್ತೀವಿ ತಂದ್ಕೊಳ್ತೀವಿ, ಏನೋ ದುಃಖ ಬರುತ್ತೆ ನಮ್ಗೆ ಗೊತ್ತಿಲ್ಲದೆ. ಅದನ್ನ ಹೇಳ್ತೇವೆ ಅಸಾರೋ ಅಯಂ ಸಂಸಾರ. ಈ ಸಂಸಾರದಲ್ಲಿ, ಈ ಜೀವನದಲ್ಲಿ ಸಾರ ಅಂದ್ರೆ ಸುಖ ಅಂತ ಅರ್ಥ. ಸುಖವೇ ಇಲ್ಲ, ಅಸಾರಹ, ಸುಖವೇ ಇಲ್ಲ. ಮುಂದೆ ಸುಖವಾಗಿರ್ತೀವಿ ಇರ್ತೀವಿ ತಂದ್ಕೊಂಡು ಇವಾಗ ಕಷ್ಟ ಪಡ್ತಾನೆ ಇರ್ತೀವಿ, ಹೀಗೆ ಜೀವನ ಪೂರ್ತಿ ಕಳೆದ್ಬಿಡ್ತೀವಿ, ಸುಖ ಅನ್ನೋದು ಇಲ್ಲವೇ ಇಲ್ಲ. ಅಸಾರೋ ಅಯಂ ಸಂಸಾರ, ಕ್ಷಣ ಭಂಗುರಾಹ ಪ್ರಾಣಾಹ. ಈ ಪ್ರಾಣವು ನಾವು ಅನ್ಕೊಳ್ತೀವಿ ಇನ್ನು ಇನ್ನೊಂದು 25 ವರ್ಷಕ್ಕೆ ಲೋನ್ ಮಾಡೋಣ, ಲೋನ್ ತೀರ್ಸೋಣ, ಆಮೇಲೆ ಅದಾದ್ಮೇಲೆ ಇನ್ನೇನೋ ಮಾಡೋಣ ಅಂತ ಒಂದು 75 ವರ್ಷಕ್ಕೆ ಪ್ಲಾನ್ ಮಾಡ್ತೀವಿ. ಆದ್ರೆ ಯಾವ ಕ್ಷಣದಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ. ಕ್ಷಣ ಭಂಗುರಾಹ ಪ್ರಾಣಾಹ, ಪ್ರಾಣ ಯಾವ ಬೇಕಾದ್ರೆ ಹೋಗ್ಬೋದು, ಈ ಹೊರಗೋಗಿ ಅದೊಂದು ಗಾಡಿ ಒಂದು ಗುರುತು ಹೋದ್ರು ಮುಗಿತು. ಹೀಗೆ ಯಾವ ಬೇಕಾದ್ರೆ ಪ್ರಾಣ ಹೋಗುತ್ತೆ, ಅದು ಆಯುಷ್ಯವೇ ಗಟ್ಟಿ ಇಲ್ಲ. ಕ್ಷಣ ಭಂಗುರಾಹ ಪ್ರಾಣಾಹ, ಸ್ವಪ್ನ ಸದೃಶಃ ಪ್ರಿಯ ಸಮಾಗಮ. ನಮ್ಮ ಪ್ರೀತಿಪಾತ್ರ ಜನರು, ನಾವು ಇಷ್ಟಪಡ್ತಕ್ಕಂಥವ್ರು, ನಮ್ಮನ್ನು ಇಷ್ಟಪಡುವವರು, ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರು ಹಾಗೂ ಬಂಧು ಬಳಗ, ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮೆಲ್ಲರ ಸಮಾಗಮ, ನಾವು ಜೊತೆಗಿರೋದು ಒಟ್ಟಿಗಿರೋದು ಚೆನ್ನಾಗಿರೋದು ಅನ್ನೋದು ಅದು ಕನಸಿನಂತೆ. ನಾವು ಅನ್ಕೊಳ್ತೀವಷ್ಟೇ, ಅದಾಗೋದೇ ಇಲ್ಲ ಯಾವಾಗಲೂ ಕೂಡ. ಇವ್ರು ಬಂದ್ರೆ ಅವ್ರು ಬಂದ್ರೆ ಎಲ್ಲ ಇನ್ನೇನೋ ತೊಂದರೆಗಳು, ಬಂದ್ರು ಕೂಡಲೇ ಕೆಲಸ ಅಂತ ವಾಪಸ್ ಹೋದ್ರು, ಹೀಗೆ ಏನೇನೋ ತೊಂದರೆಗಳ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಪ್ರಿಯ ಸಮಾಗಮ, ನಮ್ಮ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಸಂತೋಷವಾಗಿರೋದು ಅದೊಂದು ಸ್ವಪ್ನದಂತೆ. ಇದ್ರು ಹೊಂದಿಸುವ ಎಡಿಸುವ ಮತ್ತಿಲ್ಲ, ಮತ್ತೆ ಆಮೇಲೆ ಅವ್ರವ್ರ ಕೆಲಸಕ್ಕೆ ವಾಪಸ್ ಹೋಗ್ತಾರೆ. ಅವರ ಪ್ರಿಯ ಸಮಾಗಮ ಸ್ವಪ್ನ ಸುರಿಶಃ, ಕನಸಿನಂತೆ ಎಲ್ಲರೂ ಒಟ್ಟು ಸೇರ್ತಕ್ಕಂಥದ್ದು. ಇನ್ನು ಕುಟುಂಬ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ,
ಮಕ್ಕಳು ದಿನವನ್ನು ಕೇಳ್ತಾರೆ, ಹೆಂಡತಿಯು ಕೇಳ್ತಾರೆ, ಅವರಿಗೆಲ್ಲ ಬೇಕಾದ್ರೂ ಕೊಡಿಸ್ಬೇಕು, ಅವರೆಲ್ಲ ತೃಪ್ತಿ ಪಡಿಸ್ಬೇಕು, ಸಂತೋಷ ಪಡಿಸ್ಬೇಕು ಅಂದ್ರೆ ಅದು ಇಂದ್ರಜಾಲವತ್ ಮ್ಯಾಜಿಕ್ ಮಾಡಿದಾಗೆ. ಇಂದ್ರಜಾಲವತ್ ಕುಟುಂಬ ಪರಿಗ್ರಹೋ ಅಯಂ, ಕುಟುಂಬ ಪರಿಗ್ರಹ ಅಂದ್ರೆ ಕುಟುಂಬವನ್ನು ನೋಡ್ಕೊಳ್ತಕ್ಕಂಥದ್ದು ಇದು ಇಂದ್ರಜಾಲವತ್. ಇಂದ್ರಜಾಲ ಅಂದ್ರೆ ಮ್ಯಾಜಿಕ್ ಮಾಡಿದಂತೆ ಅಂತ ಅರ್ಥ. ಇಂದ್ರಜಾಲವತ್ ಕುಟುಂಬ ಪರಿಗ್ರಹೋ ಅಯಂ ತತ್ ಧರ್ಮಂ ಮುಕ್ತ್ವಾ ನ ಅನ್ಯಾಗತಿ ರಸ್ತಿ. ಅದರಿಂದ ಯಾವ ಸುಖವೂ ಇಲ್ಲ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಕೊಂಡು ಸುಖವಾಗಿರ್ತೀವಿ ಅದು ಸಾಧ್ಯ ಇಲ್ಲ. ನಮ್ಮ ಪ್ರೀತಿ ಪಾತ್ರ ಜನರ ಜೊತೆ ಇರ್ತೀವಿ ಅದು ಸಾಧ್ಯ ಇಲ್ಲ. ನಾವಾದ್ರೂ ಚೆನ್ನಾಗಿರ್ತೀವೋ ಇಲ್ಲ, ಕಷ್ಟ ಪಡ್ತಾನೆ ಇರ್ತೀವಿ, ಸುಖವಾಗಿರೋದೇ ಇಲ್ಲ. ಹಾಗಾದ್ರೆ ಸುಖವಾಗಿರೋದು ಯಾವಾಗ? ಇಂದ ಈ ಭೂಮಿಯಲ್ಲಂತೂ ಸಾಧ್ಯ ಇಲ್ಲ. ಹಾಗಾದ್ರೆ ಸ್ವರ್ಗದಲ್ಲಿ ಸುಖವಾಗಿರ್ತಾರೆ ಅಂತ ಹೇಳೋದು ಕೇಳಿದ್ದೇವೆ. ಸ್ವರ್ಗ ಬೇಕು ಅಂತಂದ್ರೆ ಧರ್ಮವನ್ನು ಆಚರಣೆ ಮಾಡಬೇಕು. ತತ್ ಧರ್ಮಂ ಮುಕ್ತ್ವ ನ ಅನ್ಯಾಗತಿ ಅಸ್ತಿ. ಆಗ ಧರ್ಮವನ್ನು ಬಿಟ್ಟು ಬೇರೆ ಗತಿ ಇಲ್ಲ. ಅನ್ಯಾಗತಿ ನ ಅಸ್ತಿ, ಬೇರೆ ಗತಿ ಇಲ್ಲ. ಧರ್ಮವನ್ನೇ ಆಶ್ರಯಿಸ್ಬೇಕು. ಧರ್ಮವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸ್ವರ್ಗವನ್ನು ಪಡೆದ್ರೆ ಅಲ್ಲಿ ಸುಖ ಇದೆ, ಹೊರತು ಇಲ್ಲಿ ಸುಖ ಇಲ್ಲ. ಆದ್ರೆ ನಮ್ಗೆ ಧರ್ಮವೇ ಮುಖ್ಯವಾದ ಸಾಧನ. ಅದನ್ನೇ ಹೇಳಿದ್ದು ಹೀಗೆ ಶ್ಲೋಕದಲ್ಲಿ ಅಂತ ಮಹಾಭಾರತದ ಬೇರೆ ಬೇರೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅನಿತ್ಯಾನಿ ಶರೀರಾಣಿ, ಈ ಶರೀರ ನಿತ್ಯ ಅಲ್ಲ. ನಾವು 100 ವರ್ಷ ಬರುತ್ತೇನೆ ಅಂತ ನಾವು ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈ ಶರೀರ ನಿತ್ಯ ಅಲ್ಲ, ಯಾವತ್ತೋ ಒಂದ್ ದಿವಸ ಇದು ಹೋಗುತ್ತೆ. ಅದು ಯಾವಾಗಂತೂ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹೋಗ್ಬಿಡ್ಬೋದು ಬೇಕಿದ್ರೆ. ಆದ್ರೆ ಈ ಶರೀರ ನಿತ್ಯ ಅಲ್ಲ. ಇವತ್ತಿದ್ದಂಗೆ ನಾಳೆ ಇರಲ್ಲ. ಇವತ್ ಕಣ್ ಚೆನ್ನಾಗಿ ಕಾಣ್ತದೆ, ನಾಳೆ ಕಣ್ ಕಡಿಮೆ ಆಗ್ಬೋದು, ಕಿವಿ ಕೇಳಿಸೋ ಕಡಿಮೆ ಆಗ್ಬೋದು, ಹೀಗೆ ಒಂದಲ್ಲ ಒಂದು ಅಂಗಗಳು ಏನಾದ್ರು ತೊಂದರೆ ಆಗ್ಬೋದು. ಆದ್ರೆ ಈ ಶರೀರ ನಿತ್ಯ ಅಲ್ಲ, ಈಗಿದ್ದಂಗೆ ಗಟ್ಟಿ ಮುಟ್ಟ ಇರೋದಿಲ್ಲ. ಈ ಮುಂದೇನಾಗುತ್ತೆ ಗೊತ್ತಿಲ್ಲ ನಮ್ಗೆ. ವಿಭವೋ ನೈವ ಶಾಶ್ವತಃ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ, ದೊಡ್ಡ ಮನೆ ಇದೆ, ಆಡು ಕಾಳು ವಾಹನ ಸೌಕರ್ಯ ಎಲ್ಲ ಇದೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಎಲ್ಲವೂ ನಾಶ ಆಗ್ಬೋದು, ಕಳ್ಕೊಳ್ಬಹುದು. ಆದ್ರೆ ವಿಭವೋ ನೈವ ಶಾಶ್ವತಃ, ಈ ವೈಭವ ಅದು ಶಾಶ್ವತ ಅಲ್ಲ. ಆದ್ರೆ ಶಾಶ್ವತ ಒಂದಿದೆ ನಿತ್ಯವಾದ, ಯಾವುದು? ಮೃತ್ಯು. ನಿತ್ಯಂ ಸನ್ನಿಹಿತೋ ಮೃತ್ಯು, ಸಾವು ನಮ್ಮ ಹಿಂದೆನೆ ಬರ್ತಾನೇ ಇದ್ದಾನೆ, ನಮ್ಮ ಜೊತೆಯಲ್ಲೇ ಇದ್ದಾನೆ. ಯಾವಾಗ ಹಿಡ್ಕೊಳ್ತಾನೆ ಗೊತ್ತಿಲ್ಲ ನಮ್ಮನ್ನ. ಆದ್ರೆ ನಿತ್ಯವಾಗಿ ಬರ್ತಕ್ಕಂಥ ಒಂದೇ ಸಾವು. ಅದರಿಂದಾಗಿ ಅವ್ರು ಬರೋಕ್ಕಿಂತ ಮುಂಚೆ ಒಂದಷ್ಟು ಪುಣ್ಯ ಸಂಗ್ರಹ ಮಾಡಬೇಕು. ಕರ್ತವ್ಯೋ ಧರ್ಮ ಸಂಗ್ರಹ. ಆದ್ರೆ ಇರುವಷ್ಟು ದಿವಸ, ನಾವು ನಾಳೆ ಬದುಕಿರ್ತೀವಲ್ಲೋ ಗೊತ್ತಿಲ್ಲ. ಆದ್ರೆ ನಾಳೆ ಮಾಡೋಣ, ಇನ್ನೊಂದಷ್ಟು ವರ್ಷ ಬಂದ ಅಯ್ಯೋ ಒಂದಷ್ಟು ವರ್ಷ ಕಳ್ತನ ಮಾಡ್ಬಿಡೋಣ, ಚೆನ್ನಾಗಿ ದುಡ್ಡು ಸಿಗುತ್ತೆ, ದೊಡ್ಡ ಶ್ರೀಮಂತನಾಗಿ ಆಮೇಲೆ ಚೆನ್ನಾಗಿ ಪುಣ್ಯ ದಾನ ಮಾಡ್ತಾ ಇದ್ಬಿಡ್ತೀನಿ ಅಂತೆಲ್ಲ ಅನ್ಕೊಂಡ್ರೆ ಅವೆಲ್ಲ ಆಗೋದಿಲ್ಲ, ಅಷ್ಟೆಲ್ಲ ಅವಕಾಶ ಕೊಡಲ್ಲ. ಅದಾಗಿ ಯಾವ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಅಂದ್ರೆ ಇರುವಷ್ಟು ದಿವಸ ಒಳ್ಳೆ ಕೆಲಸವನ್ನು ಮಾಡ್ತಾ ಬದುಕಬೇಕು. ಕರ್ತವ್ಯೋ ಧರ್ಮ ಸಂಗ್ರಹ, ಪುಣ್ಯವನ್ನು ಸಂಗ್ರಹ ಮಾಡಬೇಕು, ಧರ್ಮವನ್ನು ಆಚರಣೆ ಮಾಡಬೇಕು. ಹೌದು, ಧರ್ಮ ಅಂದ್ರೆ ಏನು? ಅದಕ್ಕೆ ನೆಕ್ಸ್ಟ್ ಶ್ಲೋಕ ಬರುತ್ತೆ. ಅನ್ಯಚ್ಚ ಧರ್ಮ, ಧರ್ಮ ಅಂತಂದ್ರೆ ಏನು ಅಂದ್ರೆ ಅಸತ್ಯಂ ಸತ್ಯ. ಧರ್ಮ ಅಂತಂದ್ರೆ ಸತ್ಯ ಮಕ್ರೋ ಅಹಿಂಸಾ, ಸತ್ಯ ಮಕ್ರೋಧ ಅಹಿಂಸೆ ಸತ್ಯ ಅಕ್ರೋಧ ಅಂತ ಬಹಳಷ್ಟು ಉದ್ದ ಹೇಳ್ತಾ ಹೋಗ್ತಾರೆ. ಏನೋ ಹೇಳ್ತಾರೆ, ಅದನ್ನ ಎಷ್ಟು ಓದಿದ್ರು ಸಾಕಾಗೋದಿಲ್ಲ, ಇನ್ನೂ ಒಂದಷ್ಟು ಹೇಳ್ತಾ ಹೋಗ್ತಾರೆ. ಡೆಫಿನೇಷನ್ ಧರ್ಮದ ಬಗ್ಗೆ ತುಂಬಾ ಬಂದಿದೆ. ಕೊನೆಗೆ ಸಂಕ್ಷಿಪ್ತವಾಗಿ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಅಂತ ಲಾಸ್ಟ್ಗೆ ಹೇಳ್ತಾರೆ, ಸಂಕ್ಷೇಪಾತ್ ಕಥ್ಯತೆ ಧರ್ಮ ಜನಾ ಕಿಂ ವಿಸ್ತರೇಣವಹ, ಜನಾ ಕಿಂ ವಿಸ್ತರೇಣವಹ, ವಿಸ್ತಾರವಾಗಿ ಎಷ್ಟೆಲ್ಲ ಓದಿ ಏನಾಗಬೇಕಾಗಿದೆ. ಸಂಕ್ಷೇಪಾತ್ ಕಥ್ಯತೆ ಧರ್ಮ, ಸಂಕ್ಷಿಪ್ತವಾಗಿ ಧರ್ಮ ಅಂದ್ರೆ ಏನು ಅಂತ ಹೇಳ್ಬಿಡ್ತೇನೆ ಕೇಳಿ ಅಂತ ಹೇಳಿ ಹೇಳ್ತಾರೆ. ಒಂದೇ ಸಾಲು, ಧರ್ಮ ಅಂದ್ರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಕ್ಕಂಥದ್ದೇ ಪುಣ್ಯ, ಇನ್ನೊಬ್ಬರಿಗೆ ಅಪಕಾರ ತೊಂದರೆ ಮಾಡೋದೇ ಅದು ಪಾಪ. ಪಾಪವನ್ನು ಮಾಡಬಾರ್ದು, ಪುಣ್ಯವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅಲ್ಲಿಗೆ ಹೇಳುತ್ತೆ ಬಹಳ ಬರುತ್ತೆ, ಯಾಕಂದ್ರೆ ಮಾತಾಗ್ಲಿ ಮತ್ತೊಂದಾಗ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಅದೇ ನಿಜವಾದ ಧರ್ಮ, ಅದನ್ನು ಆಚರಣೆ ಮಾಡಬೇಕು ಅಂತ ಇಷ್ಟೆಲ್ಲ ಒಂದು ಕಾಡು ಬೇಕು ಹೇಳ್ತಾ ಇದೆ. ಈ ಮಾತನ್ನು ಕೇಳಿಸ್ಕೊಂಡು ಹೋಗೋಣ, ಅವ್ರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ನಡಿ ಅವತ್ತಿನ ಹೋಗಿ ಕೇಳೋಣ ಅಂತ ನೆಕ್ಸ್ಟ್ ಶುರು ಮಾಡ್ತಾರೆ. ಅತ ತಸ್ಯ ತಾಂ ಧರ್ಮೋಪದೇಶನ ಶ್ರುತ್ವ ಶಶಕ ಆಹ, ಅವನ ಈ ಧರ್ಮೋಪದೇಶವನ್ನು ಕೇಳಿ ಶಶಕ ಮೊಲ ಹೇಳುತ್ತೆ. ನೋಡಿ ಕಪಿಂಜಲ, ಅಲ್ಲಿ ಯಾರೋ ಇದ್ದಾರೆ ನೋಡಬಹುದು ಧರ್ಮೋಪದೇಶಕ, ನಡಿ ಅವತ್ತು ಹೋಗಿ ಕೇಳೋಣ ಅಂತ ಹೇಳ್ತಿದ್ದಾನೆ. ಭೋ ಭೋ ಕಪಿಂಜಲ, ಏಷಃ ನದೀ ತೀರೇ ತಪಸ್ವಿ ಧರ್ಮವಾರಿ ತಿಷ್ಟತಿ. ನೋಡಿ, ಇಲ್ಲೊಬ್ಬ ಯಾರೋ ನದಿಯ ತೀರದಲ್ಲಿ ತಪಸ್ವಿ, ತಪಸ್ ಮಾಡ್ತಾ ಇರ್ತಕ್ಕಂತಹ
ಒಬ್ಬ ಧರ್ಮವಾದಿ ಇದ್ದಾನೆ, ಧರ್ಮದ ಬಗ್ಗೆ ಹೇಳ್ತಾರೋ ಒಬ್ಬ ಇದ್ದಾನೆ, ತತ್ ಏನಂ ಪೃಚ್ಛಾವಹ, ತದೇನಂ ಅಂದ್ರೆ ತತ್ ಪ್ಲಸ್ ಏನಂ, ತಾಗೆ ದಾಬನಿದೆ ಜಷ್ಟ ಸಂಧಿ ಅದು, ತತ್ ಏನಂ ಪೃಚ್ಛಾವಹ, ನಾವು ಅವನ್ನೇ ಕೇಳೋಣ ನಡಿ. ಅದೇ ಕಪಿಂಜಲ ಹೇಳುತ್ತೆ, ಬೇಡ, ಅವನು ಸ್ವಾಭಾವಿಕವಾಗಿ ನಮ್ಮ ವಿರೋಧಿ, ನಮ್ಮನ್ನು ತಿಂತಕ್ಕಂಥವನು, ಆಗ ಅವನ ಹತ್ರ ಹೋಗೋದು ಬೇಡ ಅಂತ ಕಪಿಂಜಲ ಬುದ್ಧಿ ಹೇಳುತ್ತೆ. ಕಪಿಂಜಲ ಆಹ, ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಂ ಅಸ್ತಿ, ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಂ ಅಸ್ತಿ, ತದ್ ದೂರೇ ಸುತೌ ಪೃಚ್ಛಾವಹ, ಕದಾಚಿತ್ ಅಸ್ಯ ವ್ರತ ವೈಕಲ್ಯಂ ಸಂಪದ್ಯತೆ ತತೋ ದೂರಸ್ಥಿತೌ ಊಚತುರು. ಕದಾಚಿತ್ ಅಸ್ಯ ಕದಾಚಿದಸ್ಯ ವ್ರತ ವೈಕಲ್ಯಂ ಸಂಪದ್ಯತೆ, ವ್ರತ ವೈಕಲ್ಯಂ ಸಂಪದ್ಯತೆ ತತೋ ದೂರಸ್ಥಿತೌ ಊಚತು, ದೂರಸ್ಥಿತ ಊಚತು ಅಂತ ಆವಂತ ಆದೇಶ ಬಂದಿದೆ. ಅದು ಯಾಂತವಾದ ಸಂಧಿ ಅಂತ ಹೇಳಿ ನೋಡೋಣ. ಸಂಧಿಗಳ ಬಗ್ಗೆ, ವ್ಯಾಕರಣ ಬಗ್ಗೆ ಮತ್ತೆ ಮುಂದೆ ನೋಡೋಣ, ಸ್ವಲ್ಪ ಪಾಠಗಳು ಮುಂದುವರ್ಸೋಣ. ಇವಾಗ ತದೋ ದೂರಸ್ಥಿತೌ ಊಚತು, ಈಗ ಅನ್ಸ್ಕೊಳ್ಳೋಣ, ನಾನು ಸ್ವಭಾವತೋ ಅಸ್ಮಾಕಂ ಶತ್ರುಭೂತ ಅಯಂ ಅಸ್ತಿ, ಅಯಂ ಅಸ್ಮಾಕಂ ಶತ್ರುಭೂತ, ಈ ಒಂದು ಅರಣ್ಯವಾದ ಕಾಡು ಬೆಕ್ಕೇನಿದೆ ಇದು ನಮ್ಮ ಶತ್ರು. ಶತ್ರು ಅಂದ್ರೆ ನಮ್ಮನ್ನು ಹಿಡಿದು ತಿಂತಕ್ಕಂಥ, ನಮ್ಮ ನಾಶ ಮಾಡ್ತಕ್ಕಂಥ ಪ್ರಾಣಿ ಅಂದ್ರು. ಯಾಕೆ ಸ್ವಭಾವತಃ, ಸ್ವಭಾವವೇ ಹಾಗೆ, ದೇವರು ಅವರಿಗೆ ಒಂದು ಸ್ವಭಾವ ಕೊಟ್ಟಿದ್ದಾರೆ, ಅವರಿಗೆ ಒಂದು ಸ್ವಭಾವ ಕೊಟ್ಟಿದ್ದಾರೆ. ಇದು ಸಾಧು ಪ್ರಾಣಿ, ಅದು ಕ್ರೂರಿ ಪ್ರಾಣಿ, ಇರೋದೇ ಹಾಗೆ, ಅದು ತಿನ್ಲಿಕ್ಕೆ ಆಹಾರವೇ ಇದು. ಹೇಗೆ ನಾವು ಸಸ್ಯಗಳು ತಿಂತೀವೋ ಹಾಗೆ ಆ ಪ್ರಾಣಿ ಇನ್ನೊಂದು ಪ್ರಾಣಿ ತಿನ್ನುತ್ತೆ. ಸ್ವಭಾವವೇ ಹೀಗೆ, ಸ್ವಭಾವತಃ ಅಸ್ಮಾಕಂ ಶತ್ರುಭೂತ ಅಸ್ತಿ, ಸ್ವಾಭಾವಿಕವಾಗಿ ನಮ್ಮ ಶತ್ರುವಾಗಿರ್ತಕ್ಕಂಥ ಪ್ರಾಣಿ. ಆದ್ರಿಂದಾಗಿ ದೂರದಲ್ಲೇ ಇದ್ದು ಕೇಳೋಣ, ಹತ್ರ ಹೋದ್ರೆ ನಮ್ಮ ಹಿಡ್ಕೋ ತಿನ್ನುತ್ತೆ, ಆದ್ರೆ ದೂರದಲ್ಲೇ ಇರೋಣ. ದೂರೇ ಸ್ಥಿತವು ಪೃಚ್ಛಾವಹ, ದೂರದಲ್ಲೇ ಇದ್ದು ನಾವು ಕೇಳೋಣ. ಯಾಕೆಂದ್ರೆ ಈಗೇನೋ ಧರ್ಮದ ಬಗ್ಗೆ ಹೇಳ್ತಾ ಇದೆ, ನಾವು ಹತ್ರ ಹೋದ ಕೂಡಲೇ ತನ್ನ ತಪಸ್ಸು ನಿಲ್ಲಿಸ್ಬಿಡುವ, ಸ್ಟಾಪ್ ಮಾಡ್ಬೋದು ಇವತ್ತಿಗೆ, ನಾಳೆ ಇವತ್ತು ತಿನ್ಬಿಟ್ಟು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಮತ್ತೆ ಮುಂದಕ್ಕೆ ಹಾಕ್ಕೊಳ್ಳೋದು. ಕದಾಚಿತ್ ಅಸ್ಯ ವ್ರತ ವೈಕಲ್ಯಂ ಸಂಪದ್ಯತೆ, ತನ್ನ ವ್ರತವನ್ನು ಅಹಿಂಸಾ ವ್ರತವನ್ನು ಇದಕ್ಕೆ ಸ್ಟಾಪ್ ಮಾಡ್ಬಿಡ್ಬೋದು ಬೇಕಾದ್ರೆ ನಾವು ಹತ್ರ ಬಂದ ಕೂಡಲೇ, ಅನ್ನ ಬೇಡ, ದೂರದಿಂದ ಕೇಳೋಣ ಅಂತ ಕಪಿಂಜಲ ಹೇಳ್ತು. ಆಯ್ತು ಅಂತ ಶಶಕ ಒಪ್ಕೊಳ್ತು, ದೂರ ನಿಂತು ಕೇಳಿದ್ರು, ಅಥವಾ ದೂರಸ್ಥಿತವು ಊಚತುರು, ದೂರದಲ್ಲೇ ನಿಂತ್ಕೊಂಡು ಕೇಳಿದ್ರು. ಭೋ ಭೋ ತಪಸ್ವಿನ್ ಧರ್ಮೋಪದೇಶಕ ಆವಯೋಹೋ ವಿವಾದೋ ವರ್ತತೆ, ಆವಯೋಹೋ ವಿವಾದೋ, ಆವಯೋರ್ ವಿವಾದೋ ಅಂತ ಹೇಳಿ ವಿಸರ್ಗಕ್ಕೆ ರಾ ಬಂದಿದೆ. ಆವಯೋಹೋ ವಿವಾದೋ ವರ್ತತೆ, ತತ್ ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು, ತತ್ ಧರ್ಮಶಾಸ್ತ್ರದ್ವಾರೇಣ, ತತ್ ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು, ಯೋ ಹೀನವಾದಿ ಸತೇ ಭಕ್ಷ್ಯ ಅಂತ ಅಷ್ಟು ಹೇಳ್ತಾರೆ ಅವರು. ಏನಕ್ಕೆ ಭೋ ತಪಸ್ವಿನ್, ಎಲೆ ತಪಸ್ವಿ ತಪಸ್ ಮಾಡ್ತಾ ಇರ್ತಕ್ಕಂಥವನೇ, ಧರ್ಮೋಪದೇಶಕ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದೆ, ಎಷ್ಟು ಜನ ಹೇಳ್ತಾ ಇದೆ ಧರ್ಮದ ಬಗ್ಗೆ. ಆವಯೋ ವಿವಾದ ವರ್ತತೆ, ಆವಯೋ ಅಂದ್ರೆ ನಮ್ಮಿಬ್ಬರಲ್ಲಿ, ನಾವಿಬ್ಬರಲ್ಲಿ ಒಂದು ವಿವಾದ ಇದೆ, ಒಂದು ನ್ಯಾಯಕ್ಕೋಸ್ಕರ ನಾವು ಇಬ್ರು ಕೂಡ ಹೋರಾಡ್ತಾ ಇದ್ದೇವೆ, ಒಂದು ಗಲಾಟೆ, ಒಂದು ವಿವಾದ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ, ಒಂದು ಸಮಸ್ಯೆ ಪ್ರಾಬ್ಲಮ್ ಇದೆ. ತದ್ ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂ ಕುರು, ಹಾಗಾಗಿ ಧರ್ಮ ನಿನ್ಗೆ ಗೊತ್ತಿರ್ತಕ್ಕಂಥ ಧರ್ಮಶಾಸ್ತ್ರದ ಆಧಾರದ ಮೇಲೆ ಇದು ನಿರ್ಣಯ ಮಾಡು, ಯಾರ ವಾದ ಸರಿ ಅಂತ ನೀನು ನಿರ್ಣಯ ಮಾಡು. ಯೋ ಹೀನವಾದಿ ಸತೇ ಪಕ್ಷ, ನೀ ಯಾರ ವಾದ ಇದನ್ನು ಸೋಲುತ್ತೋ, ಹೀನವಾದ ಸೋಲೋ ವಾದ ಅಂತ ಅರ್ಥ, ಯಾರ ವಾದ ಸೋಲುತ್ತೋ ಅವರು ನೀನು ತಿನ್ಬೋದು. ಸತೇ ಭಕ್ಷ್ಯ ಇತಿ, ಅದಕ್ಕೆ ಸಾಹ, ಅದಕ್ಕೆ ಆ ಬೆಕ್ಕು ಹೇಳುತ್ತೆ, ಭದ್ರವು ಮಾ ಏವಂ ವರತಂ, ಭದ್ರವರೇ ಮಂಗಳಕರಣೇ ಒಳ್ಳೆಯವರೇ ಅಂತ ಅರ್ಥ. ಮಾ ಏವಂ ವರತಂ, ಹಾಗೆಲ್ಲ ಹೇಳಬೇಡಿ, ನಿವೃತ್ತೋಹಂ ನರಕ ಪಾತಕ ಮಾರ್ಗ, ನರಕದಲ್ಲಿ ಬೀಳಿಸ್ತಕ್ಕಂಥ ದಾರಿಯರು ಯಾವುದು, ಆ ಹಿಂಸೆ ಅಂತಕ್ಕಂಥದ್ದು, ಆ ಹಿಂಸೆಯ ಮಾರ್ಗದಿಂದ ನಾನು ಯಾವತ್ತೂ ದೂರ ಬಂದ್ಬಿಟ್ಟಿದ್ದೇನೆ. ಹಾಗಾಗಿ ಯಾರು ಸೋಲ್ತಾರೋ ತಿನ್ನು ಅಂತ ಹೇಳಬೇಡಿ ನನಗೆ, ಮಾ ಏನೋ ಬರುತ್ತಂ ಹಾಗೆಲ್ಲ ಹೇಳಬೇಡಿ. ಆ ನರಕದಲ್ಲಿ ಬೀಳಿಸ್ತಕ್ಕಂಥ ಆ ಹಿಂಸೆಯ ದಾರಿ ಇದೆಯಲ್ಲ, ಅದರಿಂದ ನಾನು ಯಾವತ್ತೂ ದೂರ ಬಂದ್ಬಿಟ್ಟಿದ್ದೇನೆ. ನರಕ ಪಾದಕ ಮಾರ್ಗ, ನರಕದಲ್ಲಿ ಪಾದಕನ ಬೀಳಿಸ್ತಕ್ಕಂತಹ ಆ ದಾರಿಯಿಂದ ಅಹಂ ನಿವೃತ್ತ, ನಾನು ಬಿಟ್ಬಿಟ್ಟಿದ್ದೇನೆ. ನಾನು ಯಾರಿಗೂ ಹಿಂಸೆ ಮಾಡಲ್ಲ, ನಾನು ಯಾರಿಗೂ ಕೊಲ್ಲೋದಿಲ್ಲ, ಅಂದ್ರೆ ನಾನು ಅಂತ ಕೆಲಸ ಮಾಡಲ್ಲ, ಹಾಗೇಳ್ಬೇಡಿ. ಯಾಕೆಂದ್ರೆ ಅಹಿಂಸೈವ ಧರ್ಮ ಮಾರ್ಗ, ಯಾಕಂದ್ರೆ ಅವ್ರಿಗೆ ನಂಬಿಕೆ ಬರೆಸ್ಬೇಕು. ಧರ್ಮದ ಬಗ್ಗೆ ಬಹಳಷ್ಟು ಹೇಳ್ತಾ ಇದೆ, ನಾನು ಹಿಂಸೆ ಮಾಡಲ್ಲ ಅನ್ನೋದನ್ನ ಅದು ಪ್ರೂವ್ ಮಾಡ್ಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಅಹಿಂಸಾ ಏವ ಧರ್ಮ ಮಾರ್ಗ, ಧರ್ಮದ ದಾರಿ
ಹಿಂಸೆ ಅಲ್ಲ, ಅಹಿಂಸೆ. ಯಾವುದೇ ಧರ್ಮ ಮೊದಲು ಹೇಳೋದೇನು? ಅಹಿಂಸಾ ಸತ್ಯಂ ಅಕ್ರೋಧಃ, ಅಹಿಂಸೆ. ಯಾರನ್ನು ಹಿಂಸೆ ಮಾಡಬಾರ್ದು, ಸತ್ಯವನ್ನೇ ಹೇಳಬೇಕು, ಯಾರ ಮೇಲೆ ಸಿಟ್ಟಾಗಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು, ಇದೇ ಎಲ್ಲದರಲ್ಲೂ ಇರ್ತಕ್ಕಂಥದ್ದು. ಆಯ್ತ, ಅಹಿಂಸಾ ಧರ್ಮ ಮಾರ್ಗ, ಅಹಿಂಸೆಯ ಧರ್ಮದ ಮಾರ್ಗ. ಅದನ್ನೇ ಹೇಳಿದ್ದಾರೆ, ಹೇಗೆಂದ್ರೆ ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್ ಸದ್ಭಿ ಉದಾಹೃತ ಯೋಗ ಮತ್ಕುಣ ದಂಶಾದೀಹಿ ತಸ್ಮಾತ್ ತಾನಪಿ ರಕ್ಷಯೇತ್. ಎಲ್ಲ ಧರ್ಮವೂ ಕೂಡ ಅಹಿಂಸೆಯನ್ನೇ ಮೊದಲು ಹೇಳುತ್ತೆ. ಆದ್ರಿಂದಾಗಿ ಎಲ್ಲ ಸಜ್ಜನರು ಏನ್ ಹೇಳ್ತಾರೆ ಅಂದ್ರೆ, ಯೂಕ ಮತ್ಕುಣ ದಂಶ. ಯೂಕ ಅಂದ್ರೆ ಹೇನು, ತಿಗಣೆ ಮತ್ತು ಸೊಳ್ಳೆ ಇತ್ತೆ, ಕೀಟಗಳು, ಇವುಗಳನ್ನು ಕೂಡ ನಾಶ ಮಾಡಬಾರ್ದು, ಅವುಗಳನ್ನು ಕೂಡ ರಕ್ಷಿಸಬೇಕು. ಅಷ್ಟು ನಾವು ಒಂದು ಹಿಂಸೆ ಅಹಿಂಸಾ ಮಾರ್ಗವನ್ನು ಪಾಲನೆ ಮಾಡಬೇಕು. ಈಗ ಅಹಿಂಸೆ ಯಾರಿಗೂ ತೊಂದರೆ ಕೊಡಲ್ಲ, ಇರ್ತಾರೆ, ಹತ್ರ ಸೊಳ್ಳೆ ಬಂದ ಹೊಡಿತೀವಿ ಅಲ್ವಾ, ನಾವು ಅದನ್ನು ಗಮನಿಸೋದೇ ಇಲ್ಲ, ಅದು ಒಂದು ಜೀವಿ ನಾವು ಹಿಂಸೆ ಮಾಡಿದ್ವಿ ಅಂತ. ಅಷ್ಟನ್ನು ನಾವು ಅಹಿಂಸೆಯನ್ನ ಪಾಲಿಸ್ಬೇಕು. ಎಷ್ಟು ಅಂದ್ರೆ, ಒಂದ್ ಸೊಳ್ಳೆ ತಿಗಣೆ ಕೂಡ ನಾವು ತೊಂದರೆ ಕೊಡಬಾರ್ದು, ಅಷ್ಟು ನಾವು ಪಾಲಿಸ್ಬೇಕು ಅಂತ ಹೇಳ್ತಾ ಇದೆ. ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್, ಆದ್ರಿಂದಾಗಿ ಸದ್ಭಿ ಉದಾಹೃತ. ಸಜ್ಜರು ಹೇಳ್ತಾರೆ, ಯೂಕ ಮತ್ಕುಣ ದಂಶಾದೀಹಿ. ಯೂಕ ಅಂದ್ರೆ ಹೇನು, ಮತ್ಕುಣ ಅಂದ್ರೆ ತಿಗಣೆ, ಲೈಸ್ ಮತ್ತೆ ತಿಗಣೆಗೆ ಹಾಸಿಗೆ ಇರುತ್ತೆ, ತಿಗಣೆ ಬೆಡ್ ಬಗ್ ಅಂತ ಕರೀತಾರೆ. ತಿಗಣೆ ದಂಶಾದಿ ಇನ್ನು ಕಟ್ತಕ್ಕಂಥ ಸಣ್ಣ ಸಣ್ಣ ಕ್ರಿಮಿಗಳು, ಯಾವ ಸೊಳ್ಳೆ ಇರ್ತದೆ, ಇವುಗಳನ್ನು ಕೂಡ ತಸ್ಮಾತ್ ತಾನಪಿ ರಕ್ಷೆಯೇ, ಅವುಗಳನ್ನು ಕೂಡ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಮನುಷ್ಯರೇ ಇದನ್ನು ಪಾಲನೆ ಮಾಡಲ್ಲ. ಬೇಕಂದ್ರೆ ಹೇಳ್ತಾರೆ, ಮನುಷ್ಯರೇ ಪಾಲನೆ ಮಾಡಲ್ಲ, ಮನುಷ್ಯರೇ ತಿಳಿದವರೇ ತಪ್ಪು ಮಾಡ್ತಾರೆ ಇದನ್ನ ಅಂತ ಹೇಳ್ತಾರೆ. ಏತೇಪಿ ಏ ಯಾಜ್ಞಿಕಾಹ ಯಜ್ಞಕರ್ಮನಿ ಪಶುವನ್ನು ವ್ಯಾಪಾರಯಂತಿ ತೇ ಮೂರ್ಖಾಹ. ಏತೆ ಅಂದ್ರೆ ಈ ಯಾವ ಯಾಜ್ಞಿಕರಿದ್ದಾರೆ, ಯಜ್ಞವನ್ನು ಮಾಡ್ತಾರಲ್ಲ ಜನರು, ಅವರು ಯಜ್ಞಕರ್ಮಣಿ, ತಮ್ಮ ಯಜ್ಞವನ್ನು ಮಾಡ್ಬೇಕಾದ್ರೆ, ಹೋಮವನ್ನು ಮಾಡ್ಬೇಕಾದ್ರೆ ಪಶುವನ್ ವ್ಯಾಪಾರಯಂತಿ, ಪಶುಗಳನ್ನು ನಾಶ ಮಾಡ್ತಾರೆ. ತೇ ಮೂರ್ಖಾಹ, ಅವ್ರು ನಿಜವಾಗ್ಲು ಮೂರ್ಖರು, ಸರಿಯಾಗಿ ತಿಳ್ಕೊಂಡಿಲ್ಲ ವೇದವನ್ನ. ಪರಮಾರ್ಥಂ ಶ್ರುತೇಹ ನಜಾನಂತಿ, ಶ್ರುತಿ ಅಂದ್ರೆ ವೇದ ಅಂತ ಅರ್ಥ. ಶ್ರುತೇಹೇ ಪರಮಾರ್ಥಂ, ವೇದ ಸರಿಯಾದ ಅರ್ಥವನ್ನು ಅವ್ರು ತಿಳ್ಕೊಂಡಿಲ್ಲ, ತಪ್ಪು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ. ಶ್ರುತೇಹ ಪರಮಾರ್ಥಂ ನಜಾನಂತಿ ತೇ ಮೂರ್ಖಾಹ, ಮೂರ್ಖರವರು, ಅವ್ರು ತಪ್ಪು ಮಾಡ್ತಿದ್ದಾರೆ. ಯಜ್ಞವನ್ನ ಮಾಡಿ ಎಲ್ಲರೂ ಬಲಿ ಕೊಟ್ಟು ನಾಶ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಂತ ಹೇಳಿದ್ರೆ, ತತ್ರಕಿಲ ಏತದುಕ್ತಂ, ತತ್ರಕಿಲ ಏತದುಕ್ತಂ, ತತ್ರಕಿಲ ಏತದುಕ್ತಂ, ಒಟ್ಟಿಗೆ ಹೇಳಿ, ತತ್ರಕಿಲ ಏತ ಉಕ್ತಂ ಅಜೇರ್ ಯಷ್ಟವ್ಯಂ ಇತಿ. ಸರಿ, ಅವ್ರು ಯಜ್ಞ ವೇದದಲ್ಲಿ ಹೇಳಿದ್ದು ಅವ್ರು ಮಾಡ್ತೀಯಾರ, ಇಲ್ಲ ಯಜ್ಞರು ಹೇಳಿದ್ದನ್ನೇ ಮಾಡ್ತೀಯ, ಇದರಲ್ಲಿ ಯಾವುದರಲ್ಲಿ ವೇದದಲ್ಲಿ ಹೇಳಿದ್ದಾರೆ, ಹೇಗೆ ಅಂತ ಹೇಳಿದ್ದಾರೆ, ಅಜೈಹಿ ಎಷ್ಟವ್ಯಂ ಅಂತ ಹೇಳಿದ್ದಾರೆ. ಅಜ ಅಂದ್ರೆ ಆಡು ಅಂತ ಒಂದು ಅರ್ಥ ಇದೆ, ಅವ್ರು ಅದನ್ನು ತಿಳ್ಕೊಳ್ಳಿದ್ರೆ ಆ ರೀತಿ ಮಾಡ್ತೇವೆ. ವಾಸ್ತವಿಕ ಅಜ ಅಂದ್ರೆ ಆಡು ಅಲ್ಲ ಅರ್ಥ ಅಂತ ಹೇಳ್ತಾರೆ. ಅಜಾ ವ್ರೀಹಯ ತಾವತ್ ಸಪ್ತವಾರ್ಷಿಕ ಕಟ್ಟಿಯಂತೆ, ಏಳು ವರ್ಷ ಬೆಳೆ ಬೆಳೀತಕ್ಕಂತಹ ಒಂದು ಅಕ್ಕಿ, ಅದನ್ನ ಬಿದುರಕ್ಕಿ ಅಂತ ಕನ್ನಡದಲ್ಲಿ ಕರೀತಾರೆ. ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಅಕ್ಕಿ, ಅದನ್ನ ರೈಸ್ ಅದು, ಅದನ್ನ ಬಿದುರು ಅಕ್ಕಿ ಅಂತ ಕನ್ನಡದಲ್ಲಿ ಕರೀತಾರೆ. ಇಂಗ್ಲಿಷ್ ನಲ್ಲಿ ಏನು ಗೊತ್ತಿಲ್ಲ ನನಗೆ. ಒಟ್ಟು ಅಜ ಅಂತಂದ್ರೆ ಒಂದು ಅಕ್ಕಿ, ಅದು ಒಂದು ಏಳು ವರ್ಷ ಬೆಳೀತಕ್ಕಂಥ ಒಂದು ಅಕ್ಕಿ, ಅದರಲ್ಲಿ ಹೋಮವನ್ನು ಮಾಡಿ ಅಂತ ಹೇಳಿದ್ದು ಹೊರತು ಪಶು ವಿಶೇಷ ಅಲ್ಲ. ಅಂದ್ರೆ ಪ್ರಾಣಿ ಅಜ ಅಂದ್ರೆ ಆಡು ಅನ್ನೋ ಪ್ರಾಣಿ ಅಲ್ಲ, ಅಂದ್ರೆ ಗೋಟ್, ಆಡು ಅಂದ್ರೆ ಗೋಟ್, ಅದನ್ನ ಯಾವಾಗ ಕೂಡ ಸ್ಯಾಕ್ರಿಫೈಸ್ ಯಜ್ಞದಲ್ಲಿ ಬಲಿ ಕೊಡ್ತಾರೆ, ಅದನ್ನ ಮಾಡ್ಬೇಕು ಅಂತ ಹೇಳಿದ್ದಲ್ಲ, ತಪ್ಪು ತಿಳ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ. ಅಜೇರ್ ಎಷ್ಟವ್ಯಂ ಅಂದ್ರೆ ಅಜ ಅಂದ್ರೆ ಆಡು ಗೋಟ್ ಇತ್ಯಾದಿಗಳು, ಅದನ್ನ ಶೀಪ್, ಅವುಗಳನ್ನ ಕಡಿದು ಯಜ್ಞ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲಿ ಅಜ ಅಂತಂದ್ರೆ ಅದಲ್ಲ, ಹೊರತು ವ್ರೀಹಯ ಧಾನ್ಯ, ಅದೊಂದು ವಾರ್ಷಿಕ ಕಟ್ಟಿಯಂತೆ, ಏಳು ವರ್ಷ ಬೆಳೀತಕ್ಕಂತ ಒಂದು ಬಿದುರಕ್ಕಿ ಅದು, ಅದರಿಂದ ಹೋಮ ಮಾಡಿ ಅಂತ ಹೇಳಿದ್ದು. ನ ಪುನಃ ಪಶು ವಿಶೇಷ, ಹೊರತು ಪ್ರಾಣಿ ಅಲ್ಲ, ಅಜ ಅಂದ್ರೆ ಒಂದು ಪ್ರಾಣಿ ಅಲ್ಲ. ಅದರಿಂದಾಗಿ ತಿಳಿದವರು ತಪ್ಪು ಮಾಡ್ತಾರೆ, ನಾನಂತ ತಪ್ಪು ಮಾಡೋದಿಲ್ಲ, ನಾನು ನಾಶ ಮಾಡೋದಿಲ್ಲ, ನಾನು ಇವನ್ನ ನಾನು ಹಿಂಸೆಯನ್ನೇ ಮಾಡೋದಿಲ್ಲ ಅಂತ ಹೇಳ್ತಾರೆ. ತತ್ ನಾಹಂ ಭಕ್ಷಯಿಷ್ಯಾಮಿ, ಆದ್ರೆ ನಾನು ತಿನ್ನೋದಿಲ್ಲ. ಆದ್ರೆ ನೀವೇನೋ ಕೇಳಿದ್ರಲ್ಲ, ನಮ್ಮಲ್ಲೊಂದು ವಿವಾದ ಇದೆ, ಇದರಲ್ಲಿ ಯಾರ ವಾದ ಗೆಲ್ಲುತ್ತೆ ಯಾರ ವಾದ ಸೋಲುತ್ತೆ ನೀವು ಕೇಳ್ತಾ ಇದ್ದೀರಲ್ಲ, ಆ ಸೋಲು ಗೆಲುವುಗಳ ನಿರ್ಣಯವನ್ನು ಬೇಕಾದ್ರೆ ಮಾಡ್ತೀನಿ ನಾನು, ಯಾರು ತಿನ್ನೋದಿಲ್ಲ. ಪರಂ ಜಯ ಪರಾಜಯ ನಿರ್ಣಯಂ ಕರೋಮಿ, ಪರಂ ಅಂದ್ರೆ ಆದರೆ, ಜಯ ಅಂದ್ರೆ ಗೆಲುವು, ಪರಾಜಯ ಅಂದ್ರೆ ಸೋಲು. ಯಾರ ವಾದ ಗೆಲ್ಲುತ್ತೆ, ಯಾರ ವಾದ ಸರಿ, ಯಾರು ಸೋಲು, ಯಾರು ತಪ್ಪು ಅಂದ್ರೆ ನಾನು ನಿರ್ಣಯ ಮಾಡ್ತೀನಿ ಬೇಕಾದ್ರೆ. ಜಯ ಪರಾಜಯ ನಿರ್ಣಯಂ ಕರೋಮಿ ಕರಿಷ್ಯಾಮಿ. ಆದ್ರೆ ಇದಕ್ಕೆ ಇನ್ನೊಂದು ಪ್ರಾಬ್ಲಮ್ ಇದೆ ಅಂದ್ರೆ, ಕಿಂತು ಅಹಂ ವೃದ್ಧ, ನನಗೆ ಬಹಳ ವಯಸ್ಸಾಗಿದೆ, ನೀವು ಅಷ್ಟು ದೂರ ನಿಂತ್ಕೊಂಡು ಅಲ್ಲಿಂದ ಹೇಳಿದ್ರೆ ನನಗೆ ಸರಿಯಾಗಿ ಕೇಳಿಸುತ್ತೆ, ಸರಿಯಾಗಿ ಕೇಳಿಸಲ್ಲ,
ನಾನು ನೀವು ಹೇಳಿದ್ರು ತಪ್ಪ ತಿಳ್ಕೊಂಡು ತಪ್ಪಾಗಿ ಅದಕ್ಕೆ ಆನ್ಸರ್ ಮಾಡಿದ್ರೆ ಅದನ್ನು ತಪ್ಪಾಗಿ ಅನೌಂಟ್ ಮಾಡಿದ್ರೆ ಮತ್ತೆ ನಮ್ಮ ನಾಟ್ಯದಲ್ಲಿ ಶಿಕ್ಷೆ ಆಗುತ್ತೆ. ಆದರೆ ಸರಿಯಾದ ನ್ಯಾಯ ನಿರ್ಣಯವನ್ನು ಕೊಡಬೇಕು, ತಪ್ಪು ನ್ಯಾಯ ನಿರ್ಣಯ ಕೊಡಬಾರ್ದು. ನ್ಯಾಯ ನಿರ್ಣಯ ಕೊಡ್ತಕ್ಕಂಥ ಬಹಳ ಶ್ರೇಷ್ಠ ವ್ಯಕ್ತಿ ಆಗಿರಬೇಕು, ತುಂಬ ತಿಳ್ಕೊಂಡಿರ್ಬೇಕು. ಇಬ್ಬರೂ ಕೂಡ ಎಲ್ಲೂ ಒಂಚೂರು ಲೋಪವಾದಂಗೆ ಒಂದು ನ್ಯಾಯ ತೀರ್ಮಾನ ಕೊಡಬೇಕು, ಇಲ್ಲ ಅವ್ರಿಗೆ ಬಹಳ ದೊಡ್ಡ ಶಿಕ್ಷೆ ಕೊಡ್ತಾರೆ ನರಕದಲ್ಲಿ. ಯಾಕಂದ್ರೆ ಅವ್ನು ತಿಳಿದೊಂದು ತಪ್ಪು ಮಾಡಬಾರ್ದು ಯಾವತ್ತು ಕೂಡ ಅಂತ ಹೇಳಿ. ಆದ್ರೆ ನಾನು ಹೋಗ್ತೇ ಶಿಕ್ಷೆ ಆಗತ್ತೆ. ಆದ್ರಿಂದಾಗಿ ನೀವು ಹತ್ರ ಬಂದು ಹೇಳಿ, ಹತ್ರ ಬಂದು ಸರಿಯಾಗಿ ನನ್ನ ಕಿವಿ ಹತ್ರ ಬಂದು ಹೇಳಿದ್ರೆ ನಾನು ಸರಿಯಾಗಿ ಕೇಳಿಸ್ಕೊಂಡು ಸರಿಯಾದ ಅದಕ್ಕೆ ಬೇಕಾದ ನಿರ್ಣಯವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಕಿಂತು ಅಹಂ ವೃದ್ಧ ದೂರಾತ್ ಯುವಯೋ ಭಾಷಾಂತರಂ ಸಮ್ಯಕ್ ನ ಶೃಣೋಮಿ. ಅಹಂ ವೃದ್ಧ, ನಾನು ಬಹಳ ವೃದ್ಧನಾಗಿದ್ದೇನೆ, ಬಹಳ ವಯಸ್ಸಾಗಿದೆ. ದೂರಾತ್ ಯುವಯೋ, ಅಷ್ಟು ದೂರದಿಂದ ನೀವು ಹೇಳ್ತಕ್ಕಂಥ ನಿಮ್ಮ ಮಾತನ್ನ ಭಾಷಾಂತರಂ ಸಮ್ಯಕ್ ನ ಶೃಣೋಮಿ, ಸರಿಯಾಗಿ ನಾನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏವಂ ಜ್ಞಾತ್ವ ಮಮ ಸಮೀಪವರ್ತಿನೋ ಭೂತ್ವ ಮಮಾಗ್ರೆ ನ್ಯಾಯಂ ವರತಂ ಏನ ವಿಜ್ಞಾಯ ವಿವಾದ ಪರಮಾರ್ಥಂ ವಚೋ ವರತೋ ಮೇ ಪರಲೋಕ ಬಾಧೋ ಅನುಭವತಿ. ಒಂದೇ ವಾಕ್ಯದಲ್ಲಿ ಎರಡು ಸೆಂಟೆನ್ಸ್ ಸೇರಿಸಿ ಹೇಳ್ತೀರಲ್ಲಿ ನೀವು ಇದನ್ನು ತಿಳ್ಕೊಂಡು, ಏವಂ ಜ್ಞಾತ್ವ ಮಮ ಸಮೀಪವರ್ತಿನೋ ಭೂತ್ವ ನನ್ನ ಹತ್ತಿರ ಬಂದು ಹೇಳಿ, ಮಮಾಗ್ರೆ ನ್ಯಾಯಂ ವರತಂ ನನ್ನ ಮುಂದೆನೆ ಬಂದು ನಿಂತ್ಕೊಂಡು ನನ್ನ ಕಿವಿ ಹತ್ರ ಬಂದು ಹೇಳಿ ಅದನ್ನ, ಏನ್ ನ್ಯಾಯ ಅಂತ ಹೇಳಿ, ಇಬ್ರು ಪ್ರಾಬ್ಲಮ್ ಅಂತ ಹೇಳಿ. ಏನ ವಿಜ್ಞಾಯ, ಅವಾಗ ಅದನ್ನು ಸರಿಯಾಗಿ ತಿಳ್ಕೊಂಡು, ವಿವಾದ ಪರಮಾರ್ಥಂ ವಚೋಮೇ ವರತಃ, ಈ ವಿವಾದಕ್ಕೆ ಸರಿಯಾದ ತೀರ್ಮಾನ ಏನು ಅಂತೇಳಿ ನಾನು ತೀರ್ಮಾನ ಕೊಡ್ತೇನೆ. ಆವಾಗ ಮೇ ಪರಲೋಕವಾದೋ ನಭವತಿ, ಆಗದಂಗೆ ಪರಲೋಕದಲ್ಲಿ ತೊಂದರೆ ಆಗೋದಿಲ್ಲ. ಅನರ್ಥ ಏನು, ಇಲ್ಲದೆ ಹೋದ್ರೆ ನೀವು ಅಷ್ಟು ದೂರದಿಂದ ಹೇಳಿದ್ರೆ ನಾನು ಸರಿಯಾಗಿ ಕೆಲಸ ಸರಿಯಾಗಿ ತಪ್ಪಾಗಿ ತಿಳ್ಕೊಂಡು ತಪ್ಪು ನಿರ್ಣಯ ಕೊಟ್ರೆ ನನಗೆ ನರಕದ ಶಿಕ್ಷೆ ಆಗುತ್ತೆ. ಆದ್ರೆ ಹತ್ರ ಬಂದು ಹೇಳಿ ನಾನು ಸರಿಯಾಗಿ ತಿಳ್ಕೊಂಡು ನಿಮಗೆ ಸರಿಯಾದ ತೀರ್ಮಾನ ಕೊಡ್ತೇನೆ ಅಂತ ಹೇಳ್ತಾರೆ. ವಿವಾದ ಪರಮಾರ್ಥಂ ವಚೋ ವರತೋ ಮೇ ಪರಲೋಕವಾದೋ ಅನುಭವತಿ. ಈ ವಿವಾದ ಪರಮಾರ್ಥವನ್ನು ಸರಿಯಾದ ತಿಳ್ಕೊಂಡು ಸರಿಯಾಗಿ ಅದಕ್ಕೆ ನಾನು ಉತ್ತರವನ್ನು ಹೇಳ್ತೇನೆ, ಆಗ ನನಗೆ ಯಾವುದೇ ತೊಂದರೆ ಆಗೋದಿಲ್ಲ. ತಸ್ಮಾತ್ ವಿಶ್ರಬ್ಧವು ಭೂತ್ವ ಮಮ ಕರ್ಣೋಪಾಂತಿಕೆ ಸ್ಫುಟಂ ನಿವೇದಯತಂ. ಆದ್ರೆ ನೀವೇನು ಹೆದರ್ಬೇಡಿ, ನಾನು ಹಿಂಸೆ ಮಾಡೋದಿಲ್ಲ. ಆಗ ವಿಶ್ರಬ್ಧವು ಭೂತ್ವ, ವಿಶ್ರಬ್ಧವು ಅಂದ್ರೆ ಬಹಳ ಧೈರ್ಯವಂತರಾಗಿ ಇಂತ ಹೆದರ್ಬೇಡಿ, ಏನು ಹೆದರ್ಬೇಡಿ, ಆರಾಮವಾಗಿ ಬನ್ನಿ. ಬಂದು ಭೂತ್ವ ಮಮ ಕರ್ಣೋಪಾಂತಿಕೆ ಅನ್ನು ಕಿವಿ ಹತ್ರ ಬಂದು ನಿಂತ್ಕೊಂಡು ಸ್ಫುಟಂ ನಿವೇದಯತಂ ಸ್ಪಷ್ಟವಾಗಿ ಹೇಳಿ ನಾನು ಇಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತು. ಕಿಂ ಬಹುನ ಕಾಗೆ ಹೇಳ್ತಾ ಇನ್ನು ಎಷ್ಟು ಅಂತ ಹೇಳಿ ಹೀಗೆ ಹೇಳಿ 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 ಅವರಿಬ್ರು ಒಪ್ಪಿಸ್ಬಿಡ್ತು. ಅವ್ರು ಸ್ವಲ್ಪ ಹತ್ರ ಬಂದರು, ಮತ್ತಿನ್ನೊಂದು ವಿಷಯ ಹೇಳ್ತು, ಮತ್ತೆ ಅವ್ರ ಹತ್ರ ಕರೀತು. ಹೀಗೆ ಹೇಳಿ ಹೇಳಿ ಹತ್ರ ಹತ್ರ ಕರೆಸ್ಕೊಂಡು ಎಷ್ಟು ಹತ್ರ ಬಂದ್ರು ಅಂದ್ರೆ ಅವರಿಬ್ರು ಬಂದು ಕಿವಿ ಪಕ್ಕದಲ್ಲೇ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ, ಅಷ್ಟು ಹತ್ರಕ್ಕೆ ಬಂದ್ರು. ಕಿಂ ಬಹುನ ತೇನ ಕ್ಷುದ್ರೇಣ ತಥಾರ್ಥವು ತೂರ್ಣಂ ವಿಶ್ವಾಸಿತವು. ಕ್ಷುದ್ರ ಅಂದ್ರೆ ಬಹಳ ಒಂದು ಕೆಟ್ಟ ಬುದ್ಧಿ ಇರ್ತಕ್ಕಂತಹ ಒಂದು ಆ ಮಾರ್ಜಾಲ ತೂರ್ಣಂ ವಿಶ್ವಾಸಿತವು, ಇಬ್ರು ಚೆನ್ನಾಗಿ ನಂಬಿಸ್ಬಿಡ್ತು. ಹೇಗೆ ಅಂದ್ರೆ ಯಥಾ ತಸ್ಯ ಉತ್ಸಂಗವರ್ತಿನವು ಸಂಜಾತವು, ಅವೆರಡು ಕೂಡ ಹೇಗಿದ್ರು ಹತ್ರ ಬಂದು ಆ ತೊಡೆ ಮೇಲೆ ಕೂತ್ಕೊಂಡಿರೋ ಒಂದಷ್ಟು ಹತ್ರ ಬಂದ್ಬಿಟ್ಟಿದ್ರು, ಅದಕ್ಕೆ ಇವೆ ಹತ್ರಕ್ಕೆ ಬಂದಿದ್ದಾರೆ. ಉತ್ಸಂಗವರ್ತಿನವು ಸಂಜಾತವು, ಎರಡುವರು ಪದ್ಯ ನಿಂತ್ಕೊಂಡು ಬಿಟ್ಟಿದ್ದಾರೆ. ತತಶ್ಚ ತೇನಾಪಿ ಕ್ಷುದ್ರೇನಾಪಿ ಸಮಕಾಲಂ ಏವ ಏಕ ಪಾದಾಂತೇನ ಆಕ್ರಾಂತ ಅನ್ಯ ದಂಷ್ಟ್ರ ಕ್ರಕಚೇನ. ಆವಾಗ ಅಷ್ಟತ್ರ ಕಾಯ್ತಾ ಇದ್ದಂತಹ ಬೆಕ್ಕು ಒಂದು ಸಮಯ ನೋಡಿ ಕೂಡಲೇ ಒಂದೇ ಸಲಕ್ಕೆ ಇಬ್ರು ಹಿಡ್ಕೊಳ್ತು. ಯಾಕಂದ್ರೆ ಒಂದ್ ಹಿಡ್ಕೊಂಡ್ರೆ ಒಂದ್ ಬಿಟ್ಟು ಹೋಗುತ್ತೆ, ಯಾಕಂದ್ರೆ ಮರವು ಬಹಳ ವೇಗವಾಗಿ ಓಡುತ್ತೆ, ಪಕ್ಷಿ ಹಾರೋಗ್ಬಿಡುತ್ತೆ. ಅದಕ್ಕೆ ಹಿಡ್ಕೊಂಡ್ರೆ ಎರಡು ಒಟ್ಟಿಗೆ ಹಿಡಿಬೇಕು. ಅದಕ್ಕೋಸ್ಕರ ಏನ್ ಮಾಡ್ತು, ಒಂದು ಟೈಮ್ ಕರೆಕ್ಟ್ ಆಗಿ ನೋಡಿ ಒಂದೇ ಸಲಕ್ಕೆ ಇಬ್ರು ಹಿಡಿತು. ಸಮಕಾಲ ಮೇವ ಒಂದೇ ಟೈಮ್ ಅಲ್ಲೇ ಅಟ್ ಎ ಟೈಮ್ ಎರಡನ್ನು ಹಿಡಿತು. ಹೇಗೆ ಅಂದ್ರೆ ಪಾದಾಂತಹನ ಆಕ್ರಾಂತ, ಒಂದನ್ನ ಕಾಲುಗಳಿಂದ ಹಿಡಿತು. ನಾಲ್ಕು ಕಾಲು ಅಲ್ವಾ, ನಮಗೀಗ ಎರಡು ಕೈ ಎರಡು ಕಾಲು ಅಂತ ಹೇಳ್ತೀವಿ, ಬೆಕ್ಕಿ ನಾಲ್ಕು ಕಾಲು, ನಾಲ್ಕು ಕಾಲಿನ ಮೊಲವನ್ನು ಹಿಡ್ಕೊಂತು. ಅದೇ ಟೈಮ್ ಕರೆಕ್ಟ್ ಆಗಿ ತನ್ನ ಚೂಪಾದ ಹಲ್ಲುಗಳಿಂದ ಆ ಗುಬ್ಬಚ್ಚಿನ ಹಿಡ್ಕೊಳ್ತು. ಏಕ ಪಾದಾಂತನ ಆಕ್ರಾಂತ, ಪಾದ ಅಂತಾನೆ ಕಾಲಿಂದ ಹಿಡ್ಕೊಂತು. ಅನ್ಯ ದಂಷ್ಟ್ರ ಕ್ರಕಚೇನ, ಮೊದಲೇ ಹೇಳಿದ್ರು ಚೂಪಾದ ಹಲ್ಲು ಅಂತ ಹೇಳಿ ಗರಗಸದಿತ್ತು ಆ ಹಲ್ಲುಗಳು, ಅದರಿಂದ ಹಿಡ್ಕೊಂತು. ಕ್ರಕಚ ಅಂದ್ರೆ ಗರಗಸ ಅಂತ ಇರ್ತದೆ, ಮರವನ್ನು ಕೊಯ್ತಾರಲ್ಲ ಆಕ್ಸೆಲ್ ಬ್ಲೇಡ್ ತರ, ಅದನ್ನ ಕರಗಸ ಅಂತ ಹೇಳ್ತಾರೆ. ದಂಷ್ಟ್ರ ಕ್ರಕಚೇನ, ದಂಷ್ಟ್ರ ಅಂದ್ರೆ ಹಲ್ಲುಗಳು, ಹಲ್ಲುಗಳೆಂಬ ಗರಗಸ, ಗರಗಸದಲ್ಲಿ ಹಲ್ಲುಗಳಿಂದ ಅದು ಆ ಗುಬ್ಬಚ್ಚಿನ ಹಿಡ್ಕೊಳ್ತು, ಕಾಲುಗಳಿಂದ ಮೊಲವನ್ನು ಹಿಡ್ಕೊಳ್ತು. ಹೀಗೆ ಏವಂ ದ್ವಾವಪಿ ಘಟಪ್ರಾಣವು ಭಕ್ಷಿತವು ಇತಿ. ಹೀಗೆ ಇಬ್ಬರು ಕೂಡ ಘಟಪ್ರಾಣವು ಪ್ರಾಣವನ್ನು ಕಳ್ಕೊಂಡು ತಿನ್ನಲ್ಪಟ್ಟವು ಆ ಬೆಕ್ಕಿನಿಂದ.
ಇದು ವಾಸ್ತವ ಗೊತ್ತೇ ಆಗ್ತಿರ್ಲಿಲ್ಲ. ಹೇಗ್ ಗೊತ್ತಾಗ್ತಿದೆ ಎಲ್ರಿಗೂ ಅಂದ್ರೆ ಕಾಗೆ ನೋಡ್ತಾ ಇರ್ತಲ್ಲ, ಏನ್ ನ್ಯಾಯ ಸಿಗುತ್ತೆ ನೋಡಕ್ ಹೋಗಿತ್ತು ಕಾಗೆ, ಆದ್ರೆ ಕಾಗೆಯಿಂದ ಗೊತ್ತಾಯ್ತು ಇಲ್ಲೇ ಹೋಗಲೇ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿ ಗೂಗೆ ಒಂದ್ ವೇಳೆ ಹೀಗೆ ಮಾಡ್ತಾ ಒಬ್ಬರನ್ನೇ ಸಾಯಿಸ್ತಾ ಹೋದ್ರೆ ಯಾರು ಗೊತ್ತೇ ಆಗೋದಿಲ್ಲ. ಅದರಲ್ಲಾಗಿ ನಮ್ಮನ್ನ ತಿಂತಕ್ಕಂಥವ್ರು ನಮ್ಮ ರಾಜರಾಗಬಾರದು. ನಮ್ಮ ರಾಜ ನಮ್ಮವರೇ ಆಗಿರ್ಬೇಕು, ನಮ್ಮನ್ನ ತಿನ್ನುವಂಥವ್ರಾಗಿರ್ಬಾರದು. ಆದ ಗೂಬೆ ರಾಜನನ್ನಾಗಿ ಮಾಡಬೇಡಿ ಅಂತ ಕಾಗೆ ಈ ಕಥೆಯ ಮೂಲಕ ಎಚ್ಚರಿಸ್ತಾ ಇದೆ. ಇಲ್ಲಿ ನಮ್ಗೆ ಮುಖ್ಯವಾಗಿ ಹೇಳ್ತಕ್ಕಂಥ ನೀತಿ ವಿವಾದ ವಿನಾಶಾಯ, ನಮ್ಮ ನಮ್ಮಲ್ಲಿ ಆಗ್ತಕ್ಕಂಥ ಜಗಳ ಅದು ನಮ್ಮ ನಾಶಕ್ಕೋಸ್ಕರನೇ ಆಗುತ್ತೆ ಹೊರತು ಮತ್ತಿನ್ನೇನು ಅಲ್ಲ. ಆದ್ರೆ ಜಗಳವನ್ನು ಮಾಡಬಾರದು. ವಿವಾದ ವಿನಾಶಾಯ ಭವತಿ, ಜಗಳವು ನಮ್ಮ ನಾಶಕ್ಕಾಗಿಯೇ ಆಗುತ್ತೆ ಅನ್ನೋದು ಈ ಪಾಠ ನೀತಿ. ಅದನ್ನೇ ಕಾರಣದಲ್ಲಿ ಹೇಳಿದ್ದು ಇಬ್ಬರ ಜಗಳ ಮೂರನೇ ಲಾಭ ಅಂತ ಹೇಳ್ತಾರೆ. ಆ ರೀತಿ ಅದನ್ನು ಜಗಳವನ್ನು ಮಾಡಬಾರದು ಅಂತ ಈ ಕಥೆಯಿಂದ ತಿಳಿಸ್ತಾ ಇದ್ದಾರೆ. ಅದನ್ನ ಫಸ್ಟ್ ಕೂಡ ಪೀಠಿಕೆಯಲ್ಲಿ ಅತ್ರ ಪ್ರಮುಖತೆಯ ದ್ವಯೋ ಕಲಹ ತೃತೀಯಸ್ಯ ಲಾಭಾಯ ಕಲ್ಪೇತ ಅತಃ ಕಲಹ ನ ಕರಣೀಯ ಇತ್ಯಂಶಂ ಕವಿ ಪ್ರತಿಪಾದಯತಿ. ಇಲ್ಲಿ ತಿಳಿಸಿದ ನೀತಿ ದ್ವಯೋ ಕಲಹ ಇಬ್ಬರ ಜಗಳ ತೃತೀಯಸ್ಯ ಲಾಭಾಯ ಕಲ್ಪೇತ, ಮೂರನೇ ಲಾಭಕ್ಕೋಸ್ಕರ ಇರುತ್ತೆ. ಅತಃ ಕಲಹ ನ ಕರಣೀಯ, ಆದ್ರೆ ಜಗಳ ಮಾಡಬಾರದು. ಇಬ್ರು ಜಗಳ ಮಾಡಿದ್ರೆ ಆ ವಸ್ತು ಯಾವುದಕ್ಕೋಸ್ಕರ ಜಗಳ ಆಡ್ತೀವೋ ಆ ವಸ್ತು ಅಥವಾ ನಮ್ಮ ಪ್ರಾಣವು ಇನ್ನೊಬ್ರಿಗೆ ಬಲಿಯಾಗುತ್ತೆ, ಅದ್ರ ಬಂದು ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ಬೇಕು ಹೊರತು ಕಿತ್ತಾಡಬಾರದು ಅನ್ನೋದನ್ನ ಈ ಪಾಠ ಹೇಳ್ತಾ ಇದೆ. ಈ ಪಾಠ ಹೋಗಿದ್ದು ಮುಂದಿಂದು ಅಲ್ಲಿರ್ತಕ್ಕಂಥ ಅಭ್ಯಾಸ ಏಕವಾಕ್ಯನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖಿತ ಮತ್ತು ದ್ವಿತ್ರೇಹಿ ವಾಕ್ಯ ಅಂತೆಲ್ಲ ಇದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಏಕವಾಕ್ಯನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖಿತ, ಒಂದು ವಾಕ್ಯದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನು ಬರೆಯಿರಿ. ಕಪಿಂಜಲ ಕುತ್ರ ವಹತಿ ಸ್ಮ, ಫಸ್ಟ್ ನಾವು ಕ್ವಶನ್ ಸರಿ ಅದನ್ನ ಅರ್ಥ ಮಾಡ್ಕೋಬೇಕು. ಕಪಿಂಜಲ ಎಲ್ಲಿ ವಾಸ ಮಾಡ್ತಾ ಇದ್ದ, ಕಪಿಂಜಲ ಕುತ್ರ ವಸತಿ ಸ್ಮ, ಎಲ್ಲಿ ವಾಸ ಮಾಡ್ತಾ ಇದ್ದ, ಎಲ್ಲಿ ವಾಸ ಮಾಡ್ತದೆ ಕಪಿಂಜಲ, ಕಪಿಂಜಲ ಗುಬ್ಬಚ್ಚಿ ಎಲ್ಲಿ ವಾಸ ಮಾಡ್ತಾ ಇತ್ತು, ಒಂದು ಮರದ ಕೆಳಗಡೆ ಪಟಲದಲ್ಲಿ ವಾಸ ಮಾಡ್ತಾ ಇತ್ತು ಅಲ್ವಾ. ಹಂಗ್ ಬರೀ ಹೇಗೆ ವೃಕ್ಷಸ್ಯ ಅಧಸ್ತಾತ್ ಕೊಠರೆ ಅಧಸ್ತಾತ್ ಕೊಠರೆ ಕಪಿಂಜಲ ವಸತಿ ಸ್ಮ. ಕಪಿಂಜಲ ವಸತಿ ಸ್ಮ ವೃಕ್ಷಸ್ಯ ವೃಕ್ಷದ ಮರದ ಅಧಸ್ತಾತ್ ಕೊಠರೆ ಕೆಳಗಿರ್ತಕ್ಕಂತ ಒಂದು ಕೊಠರೆಯಲ್ಲಿ ಕಪಿಂಜಲ ವಾಸ ಮಾಡ್ತಾ ಇದ್ದ. ಚಟಕಸ್ಯ ನಾಮ ಕಿಂ, ಎರಡನೇದು ಚಟಕ ಅಂದ್ರೆ ಗುಬ್ಬಚ್ಚಿ, ಚಟಕಸ್ಯ ನಾಮ ಕಿಂ, ಗುಬ್ಬಚ್ಚಿಯ ಹೆಸರೇನು, ಚಟಕಸ್ಯ ನಾಮ ಕಪಿಂಜಲ. ಕಪಿಂಜಲ ಚಟಕಸ್ಯ ನಾಮ ಕಪಿಂಜಲ. ಕಪಿಂಜಲ ಕಿಮರ್ಥಂ ಅನ್ಯಂ ದೇಶಂ ಗತಃ, ಕಪಿಂಜಲ ಯಾತಕ್ಕೋಸ್ಕರ ಇನ್ನೊಂದು ದೇಶಕ್ಕೆ ಹೋಯ್ತು, ಅದು ಆಹಾರಕ್ಕೋಸ್ಕರ ಹೋಯ್ತು, ಅದಕ್ಕೆ ಹೊರಟು ಕೊಟ್ಟಿದ್ದಾರೆ ಪ್ರಾಣಯಾತ್ರಾರ್ಥಂ ಅಂತ ಕೊಟ್ಟಿದ್ದಾರೆ. ಕಪಿಂಜಲ ಪ್ರಾಣಯಾತ್ರಾರ್ಥಂ ಪ್ರಾಣಯಾತ್ರಾರ್ಥಂ ಅನ್ಯಂ ದೇಶಂ ಗತಃ. ಪ್ರಾಣಯಾತ್ರಾರ್ಥಂ ಅನ್ಯಂ ದೇಶಂ ಗತಃ. ನಾಳೆ ಶೀಘ್ರಗ ಕಹ, ಶೀಘ್ರಗ ಯಾರು, ಕಹ ಅಂದ್ರೆ ಯಾರು ಅಂತ, ಶೀಘ್ರಗ ಕಹ, ಶೀಘ್ರಗ ಶಶಕ, ಶಶಕ ಅಂದ್ರೆ ಬಲ ಅಂತ, ಶೀಘ್ರಗ ಶಶಕ. ಶಶಕ ಪಿಂಜಲಯೋ ವಿವಾದ ನಿರ್ಣಾಯಕ ಕಹ, ಶಶಕ ಪಿಂಜಲಗಳ ವಿವಾದವನ್ನು ನಿರ್ಣಯ ಮಾಡುವವರು ಯಾರು, ಅದಕ್ಕೆ ಅವರ ಪ್ರಾಬ್ಲಮ್ಗೆ ಸಾಲ್ವ್ ಮಾಡ್ತಕ್ಕಂಥವ್ರು ಯಾರು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥವ್ರು ಯಾರು, ನ್ಯಾಯ ನಿರ್ಣಯ ಮಾಡ್ತಿ ಅಂತ ಬಂದವ್ರು ಯಾರು, ಬೆಕ್ಕು ಕಾಡು ಬೆಕ್ಕು ತೀಕ್ಷ್ಣ ದಂಷ್ಟ ಅಂತಕ್ಕಂಥ ಬೆಕ್ಕು, ತೀಕ್ಷ್ಣ ದಂಷ್ಟ ಶಶಕ ಪಿಂಜಲಯೋ
विवाह निर्णायकः विवाह निर्णायकः तीक्ष्ण दर्शो नाम तीक्ष्णदंष्टो नाम अरण्य मार्जालः ನಾವು ಹೇಗೆ ಬರಿಬೇಕು ಆ ತೀಕ್ಷ್ಣ ದಂಷ್ಟ ಬರೆಯೋದು ಹೇಗೆ ಅಲ್ಲಿ ಯಾವ್ದು ಮಹಾಪ್ರಾಣ ಯಾವ ಅಲ್ಪ ಪ್ರಾಣ ಅವುಗಳನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡ್ಬೇಕು ನೋಡ್ಕೊಳ್ಬೇಕು ಇಲ್ಲ ಹೋದ್ರೆ ಪರೀಕ್ಷೆಯಲ್ಲಿ ಕೂತ ಗೊತ್ತಾಗೋದಿಲ್ಲ ಯಾವ್ದು ಹೇಗೆ ಬರಿಬೇಕು ಅಂತ ನಾವು ಕಲ್ತಿರ್ತೀವಿ ತೀಕ್ಷ್ಣ ದಂಷ್ಟ ಬೆಕ್ಕಿನ ಹೆಸರು ಕಲ್ತ್ಕೊಂಡಿರ್ತೀವಿ ಅಥವಾ ಬರಿಬೇಕಾದ್ರೆ ಬರೆಯೋದು ಹೇಗೆ ತೀಕ್ಷ್ಣ ಬರೆಯೋದು ಹೇಗೆ ಗೊತ್ತಾಗ ತಪ್ಪಾಗುತ್ತೆ ಆದ್ರೆ ಅದನ್ನ ಸರಿಯಾಗಿ ನಾವನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಕ್ಷ ಅರ್ಧ ಬರೆದು ನಾ ಬರಿಬೇಕು ತೀಕ್ಷ್ಣ ದಂಷ್ಟ್ರ ಬರೆಯೋದು ಹೇಗೆ ಇವುಗಳನ್ನ ನೋಡ್ಕೊಳ್ಬೇಕು ಹಾಗೆ ಶೀಘ್ರ ಗಹ ಅನ್ನೋದು ಕೂಡ ಗಾ ಯಾವುದು ಅಲ್ಲ ಶೀಘ್ರ ಗಹ ಖ ಮಹಾಪ್ರಾಣ ಇದೆ ಅವುಗಳನ್ನ ಗಮನಿಸ್ಬೇಕು ಆದ್ರೆ ಬರ್ದು ನಾವು ಒಂದ್ಸಲ ಸ್ಪೆಲಿಂಗ್ ಚೆಕ್ ಮಾಡ್ಕೋಬೇಕು ನಾವು ಬರೆದು ಸರಿ ಇದೆ ತಪ್ಪಿದೆಯಾ ಅಂತ ಚೆಕ್ ಮಾಡಬೇಕು ಇಲ್ಲ ಬರೀರಿ ಬಂದು ಯಾವಾಗ ಕಾಲೇಜ್ ಬಂದಾಗ ಬಂದು ತೋರಿಸಿ ಅದನ್ನ ನಾವು ನೋಡಿ ಕರೆಕ್ಷನ್ ಮಾಡಿ ಹೇಳ್ತೀವಿ ಏನ್ ತಪ್ಪಾಗಿದೆ ಅಂತ ತಿಳಿಸ್ತೀವಿ ಅದನ್ನ ಸರಿ ಮಾಡ್ಕೊಳ್ಬೇಕು ತಪ್ಪನ್ನು ಕಲಿಬಾರದು ಸರಿ ಮಾಡ್ಕೊಳ್ಳಿ ಸರಿಯಾದನ್ನು ಕಲಿಯಿರಿ ಚೆನ್ನಾಗಿ ಬರೀರಿ ಸರಿ ಮುಂದಿಂದು ದ್ವಿತ್ರೈಹಿ ವಾಕ್ಯೈಹಿ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ಉತ್ತರ ಬೇಕಲ್ಲ ಎರಡು ಮೂರು ಸೆಂಟೆನ್ಸ್ಗಳಲ್ಲಿ ನೀವು ಕನ್ನಡ ಭಾಷೆಯಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಕೂಡ ಅದಕ್ಕೆ ಆನ್ಸರ್ ಬರೀಬಹುದು ಅವಾಗ ಹಿಂದಿನ ಪಾಠದಲ್ಲಿ ಗೊತ್ತೇ ನಿಮ್ಗೆ ಹೇಗೆ ಬರೀಬೇಕು ಅಂತ ಹೇಳಿ ಮೊದಲಿಗೆ ಅಲ್ಲಿ ಏನ್ ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆ ಕೇಳಿರ್ತಕ್ಕಂತ ಒಂದು ವಿಷಯ ಈ ಪಾಠದಲ್ಲಿ ಬಂದಿದೆ ಅಂತ ಪಾಠ ಹೆಸರನ್ನು ಬರೆದು ಅಂದ್ರೆ ಬರೀಬೇಕು ಉದಾಹರಣೆ ನೋಡ್ತಾ ಹೋಗೋಣ ವಾಯಸಃ ಸೋದ್ವೇಗಂ ಕಿಂ ಅಚಿಂತಯತ್ ಅಂತ ಇದೆ ವಾಯಸಃ ಅಂದ್ರೆ ಕಾಗೆ ಅಂತ ಅರ್ಥ ಕಾಗೆ ಇನ್ನೊಂದು ವರ್ಡ್ ಕಾಕಃ ಅಂದ್ರೆ ಕಾಗೆ ವಾಯಸಃ ಅಂದ್ರೆ ಕೂಡ ಕಾಗೆನೆ ವಾಯಸಃ ಸೋದ್ವೇಗಂ ಉದ್ವೇಗ ಅಂದ್ರೆ ಒಂಥರ ದುಃಖ ಟೆನ್ಷನ್ ಅನ್ನೋ ಅರ್ಥ ಆ ಉದ್ವೇಗದಿಂದ ಏನು ಚಿಂತಿಸಿತು ಕಿಂ ಅಚಿಂತಯತ್ ಪಾಠದ ಮೊದಲಲ್ಲಿ ಬರುತ್ತಲ್ವಾ ಆ ಕಪಿಂಜರ ಪ್ರಾಣಯಾತ್ರಕ್ಕೋಸ್ಕರ ಹೋಗಿದ್ದು ಸಂಜೆ ಆದ್ರೂ ಕೂಡ ವಾಪಸ್ ಬರಲಿಲ್ಲ ಆಗ ಬಹಳ ಯೋಚನೆ ಆಯ್ತು ತಮ್ಮ ವಿಯೋಗ ದುಃಖಿತ ಚಿಂತಿತ ಅಂತ ಕಾಗೆ ಹೇಳುತ್ತೆ ಅಹೋ ಕಿಮದ್ಯ ಕಪಿಂಜಲೋ ನಾಯಾತಃ ಕಿಂ ಕೇನಾಪಿ ಭಾಷೇನ ಬದ್ಧ ಉದಾಹುಸ್ವಿತ್ ಕೇನಾಪಿ ವ್ಯಾಪಾರಿತಃ ಸರ್ವತಾದಿ ಕುಶಲಿ ತನ್ ಮಾಮಿನಂ ತಿಷ್ಟತಿ ಅಂತ ವಾಕ್ಯಗಳು ಬರುತ್ತೆ ಇದನ್ನ ನಾವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಬರೀಬೇಕು ಈ ಉದಾಹರಣೆ ಫಸ್ಟ್ ಸ್ಟಾರ್ಟ್ ಮಾಡೋದು ಹೇಗೆ ಅಂದ್ರೆ ವಿವಾದ ವಿನಾಶಾಯ ಪಾಠದಲ್ಲಿ ಕಾಗೆ ಚಿಂತಿಸಿದ ಈ ರೀತಿಯಾಗಿ ಚಿಂತಿಸಿತು ಅಂತ ಬರೋದು ಸಾಕು ಫಸ್ಟ್ ಆನ್ಸರ್ ಫಸ್ಟ್ ಸೆಂಟೆನ್ಸ್ ಹೇಗಿರ್ಬೇಕು ಆ ವಿವಾದ ವಿನಾಶ ಅಂದ್ರೆ ಸಂಸ್ಕೃತದಲ್ಲೇ ಬರೀಬೇಕು ಅವರಲ್ಲಿ ಮಾರ್ಕ್ಸ್ ಇರುತ್ತೆ ಚೆನ್ನಾಗಿ ಮಾರ್ಕ್ಸ್ ಇರುತ್ತೆ ವಿವಾದ ವಿನಾಶಾಯ ಎಂಬ ಪಾಠದಲ್ಲಿ ಕಾಗೆಯು ಈ ರೀತಿಯಾಗಿ ಚಿಂತಿಸಿತು ಅಂತ ಬರೀಬೇಕು ಅದನ್ನ ಇಂಗ್ಲಿಷ್ ನಲ್ಲಿ ಕೂಡ ಅದೇ ಬರೀಬಹುದು ಕ್ರೋ ಟ್ರೇನ್ ಬರ್ಕೊಂಡು ಬರೀಬಹುದು ಹೀಗೆ ಬರ್ದು ಅದನ್ನ ಸೆಂಟೆನ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಬರೀರಿ ಬರೆದು ನಂತರ ನೆಕ್ಸ್ಟ್ ಮುಂದಿಂದು ರಾತ್ರಿ ಆದರೂ ಕೂಡ ಕಪಿಂಜಲ ವಾಪಸ್ ಬರದೇ ಹೋದಾಗ ಚಿಂತಿಸಿತು ಹೀಗೆ ಇಷ್ಟೇ ಬರ್ಕೊಂಡು ಸಾಕು ಅದಕ್ಕಿಂತ ಹಿಂದಿನ ಕತೆ ಒಂದು ವೃಕ್ಷ ವಾಸ ಮಾಡ್ತಾ ಇದ್ರು ದಿನವೂ ಮಾತಾಡ್ತಾ ಇದ್ರು ಬೇಕಾಗಿಲ್ಲ ಡೈರೆಕ್ಟ್ ಆನ್ಸರ್ ನೇರವಾಗಿ ಇವತ್ತು ಸಂಜೆ ಆದರೂ ಕೂಡ ಕಪಿಂಜಲ ವಾಪಸ್ ಬರದೆ ಹೋದಾಗ ಕಾಗೆ ಹೀಗೆ ಚಿಂತಿಸಿತು ಯಾರು ಇಷ್ಟೊತ್ತಾದ್ರೂ ಕೂಡ ಯಾಕೆ ಕಪಿಂಜಲ ಬರಲಿಲ್ಲ ಯಾರಾದ್ರೂ ಹಾಕಿದ ಬಳೆಯಲ್ಲಿ ಯಾಕೆ ಕೊಡ್ತು ಅಥವಾ ಯಾರಾದ್ರೂ ಅದನ್ನ ಸಾಯಿಸಿದ್ರು ಹೀಗೇನು ಆಗಲಿ ಸರಿಯಾಗಿ ಇದ್ದಿದ್ರೆ ಅದು ನನ್ ಬಿಟ್ಟು ಇರ್ತಾ ಇರಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇತ್ತು ಕಾಗೆ ಅಂತ ಇಷ್ಟು ನಿಲ್ಲಿಸಿದ ಸಾಕು ಇಷ್ಟ ಎರಡು ಮೂರು ಸೆಂಟೆನ್ಸ್ ಅದಕ್ಕೆ ಮೊದಲನೇ ಸೆಂಟೆನ್ಸ್ ಇದು ಯಾವ ಪಾಠದಿಂದ ಆರಿಸಿದ್ದಾರೆ ಅಂತ ಬರಬೇಕು ಅದರಲ್ಲಿ ಅದಕ್ಕೆ ವಿವಾದ ವಿನಾಶಾಯ ಪಾಠದಲ್ಲಿ ಕಾಗೆಯು ಹೀಗೆ ಚಿಂತಿಸಿತು ಅಂತ ಬರೀಬೇಕು ಅದಾದ ಮೇಲೆ ನೀವು ನೇರವಾಗಿ ಆನ್ಸರ್ ಬರೀಬೇಕು ಅರ್ಥ ಆಗಿದೆಯಲ್ಲ ಮುಂದಿಂದು ಒಂದು ಇವತ್ತೇ ಬರೀಟ್ಕೊಳ್ಬೇಕು ನೋಡ್ಸರಿ ಬರ್ರೆ ಉಳಿಯುತ್ತೆ ಇದ್ರೆ ಮತ್ತೆ ಬರ್ತಾ ಹೋಗುತ್ತೆ ಶಶಕಪಿಂಜಲಯೋ ವಾಸಸ್ಥಾನ ವಿಷಯಕ ಕಲಹ ಕಹ ಶಶಕಪಿಂಜಲಗಳ ಮಧ್ಯೆ ನಡೆದಂತ ಗಲಾಟೆ ಏನು ಅಂತ ಕೇಳ್ತಾ ಅದಕ್ಕೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಕಪಿಂಜಲ ಗುಬ್ಬಚ್ಚಿ ಒಂದ್ಸಲ ಆಹಾರಕ್ಕೋಸ್ಕರ ಹೋಗಿದ್ದು ಎಷ್ಟು ಸಲ ಕೂಡ ವಾಪಸ್ ಬರಲಿಲ್ಲ ಆ ಸಮಯದಲ್ಲಿ ಮೊಲ ಶೀಘ್ರಗಳನ್ನು ಮೊಲ ಹೋಗಿ ಆ ಕೊಟ್ಟರೆಯಲ್ಲಿ ಸೇರ್ಕೊಂಡಿತ್ತು ಸ್ವಲ್ಪ ದಿವಸದ ನಂತರ ಗುಬ್ಬಚ್ಚಿ ವಾಪಸ್ ಬಂತು ಬಂದು ನನ್ನ ಮನೆ ನೀನೇ ಕೊಳ ನಿಂತಿದ್ದೆ ಹೊರಗಡೆ ಬಾ ಅಂತ ಮೊಲವನ್ನು ಬೈತು ಮೊಲ ಹೇಳಿದ್ರೆ ನಂದೇ ಮನೆ ನಾನು ಬಹಳ ದಿವಸ ಇಲ್ಲೇ ವಾಸ ಮಾಡ್ತಾ ಇದ್ದೀನಿ ನಂದೇ ಮನೆ ನಿಂದಲ್ಲ ಅಂತ ಹೇಳ್ತು ಹೀಗೆ ಇಬ್ಬರಲ್ಲಿ ವಿವಾದ ಪ್ರಾರಂಭವಾಯಿತು ಇಷ್ಟೇ ನೇರವಾದ ಆನ್ಸರ್ ನಾನು ಕತೆ ಗೊತ್ತಿದ್ದೆಯಲ್ಲ ಆ ಕತೆ ಪ್ರಕಾರ ನಾವು ಆನ್ಸರ್ ಮಾಡಬೇಕು
ಒಂದೊಂದು ವಿವಾದ ವಿನಾಶಾಯದಿ ಪಾಠಸ್ಯ ಶೀರ್ಷಿಕಾ ಸಮರ್ಥ ಯಥ. ಈ ಪಾಠಕ್ಕೆ ಈ ಕಥೆಗೆ ವಿವಾದ ವಿನಾಶ ತೈಲು ಕೊಟ್ಟಿದ್ದಾರೆ, ಸರಿ ಇದೆ ಅಂತ ನೀವು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಅದೇ ಬರೀಬೇಕು ಅಂದ್ರೆ ವಿವಾದ ವಿನಾಶಾಯ ಪಾಠದಲ್ಲಿ ಪಂಚತಂತ್ರ ಕಥೆಯನ್ನು ಕೊಡಲಾಗಿದೆ. ಇಲ್ಲಿ ವಾಸಸ್ಥಾನಕ್ಕಾಗಿ ಜಗಳವಾಡಿದಂತಹ ಮೊಲ ಮತ್ತೆ ಗುಬ್ಬಚ್ಚಿ ಎರಡೂ ಕೂಡ ನ್ಯಾಯ ತೀರ್ಮಾನಕ್ಕಾಗಿ ಹೋಗಿ ಒಂದು ಕಾಡು ಬೆಕ್ಕನ್ನು ಆಶ್ರಯಿಸಿದ್ರು. ಆ ಕಾಡು ಬೆಕ್ಕು ಇಬ್ಬರನ್ನು ಕೂಡ ನಂಬಿಸಿ ಇಬ್ಬರನ್ನು ತಿಂದು ಸಾಯಿಸಿದ್ರು. ಇಲ್ಲಿ ಇಬ್ಬರ ಜಗಳ ಮೂರನೇ ಲಾಭ, ಅವರಿಬ್ಬರ ವಿವಾದವೇ ಅವರ ನಾಶಕ್ಕೆ ಕಾರಣವಾಯಿತು ಅನ್ನೋ ಕಥೆಯನ್ನು ನಿರೂಪಿಸಿದ್ದಾರೆ. ಆದರೆ ಈ ಕಥೆಗೆ ವಿವಾದ ವಿನಾಶ ಎನ್ನುವಂತ ಶೀರ್ಷಿಕೆ ಸರಿಯಾಗಿದೆ. ಹೇಳಿಕೆಲ್ಲ ಇದೇ ರೀತಿ ಸೆಂಟೆನ್ಸ್ ಬರೀಬೇಕು, ಯಾಕಂದ್ರೆ ಎರಡು ಮೂರು ವಾಕ್ಯ ಬರಬೇಕು. ಶುದ್ಧ ಬರೀಬೇಕು ಅಂದ್ರೆ ಮುಗಿಯಲ್ಲ, ಟೈಮ್ ಸಾಕಾಗಲ್ಲ ಆಮೇಲೆ ಎಕ್ಸಾಮ್ನಲ್ಲಿ. ಅದೇ ರೀತಿಯಲ್ಲಿ ಮೂರು ನಾಲ್ಕು ಸೆಂಟೆನ್ಸ್, ಎರಡು ಮೂರು ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮುಗಿದೆ. ಅದಕ್ಕೆ ಕೇಳಿ ದ್ವಿತ್ರೈಹಿ ವಾಕ್ಯೈಹಿ, ಎರಡು ಮೂರು ವಾಕ್ಯಲ್ಲಿ ಆನ್ಸರ್ ಮಾಡಿ ಸಾಕು ಅಂತ ಕೇಳಿದ್ದಾರೆ. ನೀವು ಅಷ್ಟರಲ್ಲೇ ಒಂದು ಬರೀಬೇಕು, ಬರೋದನ್ನ ತೋರಿಸ್ತೇನೆ. ನೆಕ್ಸ್ಟ್ ದಶವಾಕ್ಯೈಹಿ ನೆಕ್ಸ್ಟ್ ಕ್ಲಾಸ್ ಅನ್ನು ನೋಡೋಣ. ಈಗ ಇನ್ನುಳಿದ ಸಣ್ಣ ಸಣ್ಣ ಪ್ರಶ್ನೆಗಳ ಆನ್ಸರ್ ನೋಡ್ತಾ ಹೋಗೋಣ. ಪಾಠ ನಾಮ ಉಲ್ಲಿಖ್ಯ ಕಹ ಕಂಪ್ರತಿ ಅವಗತ್, ಪಾಠದ ಹೆಸರನ್ನ ಹೇಳಿ ಯಾರು ಯಾರಿಗೆ ಹೇಳಿದ್ರು ಅಂತ ಬರೆಯಿರಿ ಅಂತ ಕೇಳ್ತಾರೆ. ಪಾಠ ನಾಮ ಉಲ್ಲಿಖ್ಯ ಕಹ ಕಂಪ್ರತಿ ಅವಗತ್ ಸಂಸ್ಕೃತ ಭಾಷೆಯ ಅಧಿಕೃತ, ಸಂಸ್ಕೃತ ಭಾಷೆಯಲ್ಲಿ ಬರೆಯಿರಿ. ಸೇಮ್ ಹಿಂದಿನ ಪಾಠದಲ್ಲಿ ಹೇಳ್ತಿದ್ದ ಕ್ವಶನ್, ಮಯಾ ದ್ರಷ್ಟವ್ಯೋ ಅಯಂ ನ್ಯಾಯ. ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೇಕಾದ್ರೆ ಮೊದಲು ಆ ವಾಕ್ಯದ ಅರ್ಥ ಆಗ್ಬೇಕು. ಅರ್ಥ ಆಗಿ ಇದನ್ನ ಯಾರು ಹೇಳಿದ್ರು, ಪಾಠ ಈ ಕಥೆಯಲ್ಲಿ ಎಲ್ಲಿ ಬಂತು ನಮ್ಗೆ ಜ್ಞಾಪಕಕ್ಕೆ ಬರಬೇಕು, ಅವಾಗ ನಾವು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮಯಾ ದ್ರಷ್ಟವ್ಯೋ ಅಯಂ ನ್ಯಾಯ ನೋಡಿಕೊಂಡು ನಮಗೆ ಅರ್ಥ ಆಗುತ್ತೆ. ಅಯಂ ನ್ಯಾಯ, ನ್ಯಾಯ ಅಂದ್ರೆ ನ್ಯಾಯ ಅಲ್ವಾ, ಇವರಿಬ್ಬರ ಗಲಾಟೆಯಲ್ಲಿ ಯಾವ ನ್ಯಾಯ ತೀರ್ಮಾನ ಅಂತ. ಮಯಾ ದ್ರಷ್ಟವ್ಯ, ನಾನು ನೋಡ್ಬೇಕು ಇಲ್ಲಿ ನ್ಯಾಯ ತೀರ್ಮಾನ ಏನಾಗುತ್ತೆ ನಾನು ನೋಡ್ಬೇಕು ಅಂತ ಯಾರು ಹೇಳಿದ್ದು, ಕಾಗೆ ಯೋಚನೆ ಮಾಡಿದ್ದು. ಇವರಿಬ್ಬರ ಗಲಾಟೆ ಮಾಡಿ ಒಬ್ಬ ಧರ್ಮೋಪದೇಶ ಕೇಳೋಣ ಅಂತ ಹೇಳಿದಾಗ ಕಾಗೆ ಅದನ್ನ ಚಿಂತನೆ ಮಾಡ್ತು. ಅದೇ ವಾಕ್ಯ ಇದು, ಅದು ಹೇಗೆ ಬರಿಬೇಕು, ಏತದ್ವಾಕ್ಯಂ. ಏತದ್ವಾಕ್ಯಂ ವಿವಾದ ವಿನಾಶಾಯ ಇತಿ ಪಾಠ ಇತಿ ಪಾಠ ಸ್ವೀಕೃತಂ. ಏತದ್ವಾಕ್ಯಂ ವಾಯಸಃ ಸ್ವಮನಸಿ ಅಚಿಂತಯತ್. ಏತದ್ವಾಕ್ಯಂ ವಿವಾದ ವಿನಾಶಾಯ ಇತಿ ಪಾಠಾತ್ ಸ್ವೀಕೃತಂ. ಏತದ್ವಾಕ್ಯಂ ವಾಯಸಃ ಸ್ವಮನಸಿ ಅಚಿಂತಯತ್, ಕಾಗೆ ತನ್ನ ಮನಸ್ಸಿನಲ್ಲೇ ಚಿಂತಿಸಿತು ಅಂತ ಅದನ್ನ ಬರೀಬೇಕು. ಇದನ್ನ ಈ ಫಾರ್ಮೇಶನ್ ಕಲ್ತ್ಕೊಂಡು ಎಲ್ಲಾ ಪಾಠಕ್ಕೂ ಹೀಗೆ ಬರೀಬೇಕು. ಏತದ್ವಾಕ್ಯಂ ಡ್ಯಾಶ್ ಪಾಠಾತ್ ಸ್ವೀಕೃತಂ, ಏತದ್ವಾಕ್ಯಂ ಕಹ ಕಂ ಪ್ರತಿ ಅವದತ್, ಹೀಗೆ ಬರೀಬೇಕು. ಅದ್ಬಿಟ್ಟು ಏನೋ ಬರೆಯೋದು ಇದಂ ವಾಕ್ಯಂ ಅಥವಾ ಏತಾನಿ ವಾಕ್ಯಂ ಸ್ವೀಕೃತ್ಯ ಏನೋ ತಪ್ಪು ಬರೀತಾರೆ, ಹಾಗೆಲ್ಲ ಬರೀಬಾರ್ದು. ಇದೇ ರೀತಿಯ ಸೆಂಟೆನ್ಸ್ ಫಾರ್ಮೇಶನ್ ಬರೀಬೇಕು. ತಪ್ಪರ್ಗೆ ಮಾರ್ಕ್ಸ್ ಹೋಗುತ್ತೆ ಅದರಲ್ಲಿ. ಇದರಲ್ಲಿ ಈ ಮೊದಲನೇ ವಾಕ್ಯಕ್ಕೆ ಏತದ್ವಾಕ್ಯಂ ವಿವಾದ ವಿನಾಶ ಪಾಠ ಸ್ವೀಕೃತಂ, ಈ ವಾಕ್ಯ ಫುಲ್ ಕರೆಕ್ಟ್ ಆಗಿದ್ರೆ ಒಂದ್ ಮಾರ್ಕ್ಸ್ ಇದಕ್ಕೆ. ಎರಡನೇ ಸೆಂಟೆನ್ಸ್ ಯಾರು ಯಾರಿಗೆ ಹೇಳಿದ್ರು, ಈ ಸೆಂಟೆನ್ಸ್ ಕರೆಕ್ಟ್ ಆಗಿದ್ರೆ ಇನ್ನೊಂದು ಮಾರ್ಕ್ಸ್, ಎರಡು ಮಾರ್ಕ್ಸ್ ಬರುತ್ತೆ. ಈ ಕ್ವಶನ್ ಬಹಳ ಸುಲಭ, ಪಾಠ ಹೆಸರು ಮುಗಿದಾಗೆಲ್ಲ ಗೊತ್ತಾಗುತ್ತೆ. ಇವನು ಇವನಿಗೆ ಹೇಳಿದ ಅಂತಷ್ಟೇ ಬರೆಯೋದು, ಅಷ್ಟೇ ಬರೆಯೋದು ಬಹಳ ಸುಲಭವಾದ್ರು. ಸುಮ್ಮನೆ ಅದರಲ್ಲೂ ಕೂಡ ತಪ್ಪು ಮಾಡಿ ಮಾರ್ಕ್ಸ್ ಕಳ್ಕೊಳ್ಬಾರ್ದು. ಅದರಿಂದ ಚೆನ್ನಾಗಿ ಇದನ್ನ ಸಣ್ಣ ಸಣ್ಣ ಅಂಶಗಳು ಇದನ್ನು ಗಮನ ಕೊಟ್ಟು ಕಲಿಬೇಕು, ಬರಿಬೇಕು. ಬರೆದು ಅಭ್ಯಾಸ ಮಾಡಿದ್ದಾರ ಮತ್ತೆ ಅಕ್ಷರ ತಪ್ಪಾಗಲ್ಲ, ಆರತಿ ಕಲ್ತ್ಕೊಂಡು ಅದನ್ನ ಮಾರ್ಕ್ಸ್ ಹೋಗದಿದ್ದಂಗೆ ನೋಡ್ಕೊಳ್ಬೇಕು. ಸೊ ನೆಕ್ಸ್ಟ್, ನನ್ನ ಸ್ವಭಾವತೋ ಅಸ್ಮಾಕಂ ಶತ್ರುಭೂತೋ ಅಯಂ ಅಸ್ತಿ. ಅಯಂ ಸ್ವಭಾವತಃ ಅಸ್ಮಾಕಂ ಶತ್ರುಭೂತೋ ಅಸ್ತಿ, ಇದು ಸ್ವಾಭಾವಿಕವಾಗಿ ನಮ್ಮ ಶತ್ರು ಈ ಪ್ರಾಣಿ. ಯಾರು ಹೇಳಿದ್ದು, ಕಪಿಂಚರ ಹೇಳಿದ್ದು ಶಶಕಂಗೆ, ಹತ್ರ ಹೋಗಿ ಕೇಳೋದು ಬೇಡ ಇಲ್ಲೇ ಕೇಳೋಣ ಅಂತ ಅಲ್ವಾ.
एतद्वाक्यं विवादः विनाशाय इति पाठः स्वीकृतम् एतद्वाक्यं कपिञ्जलः शशकं प्रति अवदत् शशकं प्रति अवदत् ಕಪಿಂಜಲ ಶಶಕವನ್ನು ಕುರಿತು ಹೇಳಿತು ಮೊಲವನ್ನು ಕುರಿತು ಹೇಳಿತು ಅಂತ ಬರೀಬೇಕು ಇಲ್ಲ ಹೆಸರು ಬರೀಬೇಕಾದ ಅವಶ್ಯಕತೆ ಇಲ್ಲ ಇವ್ರು ಇವ್ರು ಹೇಳಿದ್ರು ಅಂತ ಹೇಳಿದ್ರು ಸಾಕಾಗುತ್ತೆ ಕಪಿಂಜಲೋ ನಾಮ ಚಟಕ ಶೀಘ್ರಗೋ ನಾಮ ಮೊಲವನ್ನು ಶಶಕಂ ಪ್ರತಿ ಅಂತ ಅಷ್ಟರ ಉದ್ದ ಬರಿಬೇಕಾಗಿಲ್ಲ ಯಾರು ಯಾರಿಗೆ ಅಂತ ವಿಷಯ ಗೊತ್ತಾದ್ರೂ ಸಾಕು ಚಟಕ ಶಶಕಂ ಪ್ರತಿ ಅವರನ್ನು ಬರೆದು ಸಾಕು ಇಲ್ಲ ಕಪಿಂಜಲ ಶೀಘ್ರಂ ಪ್ರತಿ ಅವರನ್ನು ಬರೆದು ಸಾಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಒಟ್ಟು ಬರೆಯೋದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದ್ರೆ ಕರೆಕ್ಟಾಗಿ ಬರೀಬೇಕು ಯಾಕಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಪ್ರಾಬ್ಲಮ್ ಅದೇನೆ ನಾವೆಲ್ಲ ಕಲ್ತ್ಬಿಟ್ಟಿರ್ತೀವಿ ಓ ಈ ಕಥನ ಗೊತ್ಬಿಡುವ ಎಲ್ಲ ಕ್ವಶನ್ ಆನ್ಸರ್ ಗೊತ್ತು ನನಗೆ ಎಲ್ಲ ಬರಿತೀವಿ ಅಂದ್ಕೊಳ್ತೀರ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಮಾರ್ಕ್ಸ್ ಹೋಗುತ್ತೆ ನಾವು ಅನ್ಕೊಂಡಿರ್ತೀವಿ ಇಲ್ಲ ಎಲ್ಲ ಬರ್ದೇನಿ ತೊಂಬತ್ತೊಂಬತ್ತು ಮಾರ್ಕ್ಸ್ ಬರುತ್ತೆ ನಾವು ಅನ್ಕೊಂಡಿರ್ತೀವಿ ಆದ್ರೆ ತೊಂಬತ್ತು ಮಾರ್ಕ್ಸ್ ಬಂದಿರುತ್ತೆ ಒಂಬತ್ತು ಮಾರ್ಕ್ಸ್ ಎಲ್ಲ ಹೋಯ್ತು ಅಂದ್ರೆ ಈ ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹೋಗಿರ್ತದೆ ಹಾಗಾಗಿ ಇದ್ರ ಕಡೆ ಗಮನ ಕೊಡಬೇಕು ನಾವು ಓದ್ತೀವಿ ಇದೆ ಚಿಕ್ಕ ಚಿಕ್ಕ ಪಾಠಗಳು ಸಣ್ಣ ಸಣ್ಣ ಕಥೆಗಳು ಇದನ್ನೆಲ್ಲ ಓದ್ಬಿಡ್ತೀವಿ ಅದೊಂದು ವಿಷಯ ಅಲ್ಲ ಯಾರು ಯಾರು ಹೇಳಿದ್ರು ಇವೆಲ್ಲ ಕ್ವಶನ್ ನಮ್ಗೆ ಗೊತ್ತಾಗಲ್ಲ ಅಷ್ಟೆಲ್ಲ ಸೈನ್ಸ್ ಮ್ಯಾಥ್ಸ್ ಎಲ್ಲ ಅಂತ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಇದೊಂದು ವಿಷಯ ಅಲ್ಲ ಆದ್ರೆ ನಾವು ಅದಕ್ಕೋಸ್ಕರ ನೆಗ್ಲೆಕ್ಟ್ ಮಾಡ್ತೀವಿ ಮಾರ್ಕ್ಸ್ ಕಳ್ಕೊಳ್ತಾ ಇದೀವಿ ಅಂದ್ರೆ ಇದ್ರ ಕಡೆ ಗಮನ ಕೊಡಿ ಸರಿ ಅಭ್ಯಾಸ ಮಾಡಿ ಇನ್ನ ಪೂರ್ತಿ ನೂರು ತೆಗೆಯೋ ಕಡೆ ನಿಮ್ ಗಮನ ಇರಲಿ ಮುಂದಿನ ಪ್ರಶ್ನೆಗಳಿಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಇದೆಷ್ಟು ತಿಳ್ಕೊಡಿ ಬರ್ದ ಅವತ್ತಿನ ಪಾಠ ಅವತ್ತೇ ಓದಿ ಮತ್ತೆ ಬರ್ದ ಅಭ್ಯಾಸ ಮಾಡಿ ಈ ಕ್ವಶನ್ಗಳ ಆನ್ಸರ್ನ ಒಂದು ನೋಟ್ಸಲ್ಲಿ ನೀಟಾಗಿ ಬರೆದಿಟ್ಕೊಡಿ